ೇ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಟ್ಟು ವಿಶೇಷವಾಗಿ ಈ ಒಂದು ಚಕ್ರಗಳ ಬಗ್ಗೆ ಮಾತಾಡಿದೆ ಸೊ ಅದನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಚಕ್ರಗಳಲ್ಲೂ ಅದೇ ರೀತಿ ಹೊಸ ವರ್ಷ ಬರ್ತಾ ಉಂಟಿಗೆ ಅಲ್ವಾ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಈಗ ನಂಬರ್ ಚೇಂಜ್ ಆಗ್ತಾ ಉಂಟು ಟೂ ತೌಸಂಡ್ ಟ್ವೆಂಟಿ ಒನ್ ಇತ್ತು ಟೂ ತಸ್ ಟೂ ತೌಸಂಡ್ ಟ್ವೆಂಟಿ ಟೂ ಎರಡು ಸಾವಿರದ ಇಪ್ಪತ್ತೆರಡಲ್ಲ ಎಲ್ಲರ ಎಲ್ಲರ ಬಾಯಲ್ಲಿ ಇರ್ತದಲ್ವ ಎರಡು ಸಾವಿರದ ಇಪ್ಪತ್ತೊಂದು 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 ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲ ಇನ್ನು ನೆಕ್ಸ್ಟ್ ಜನರ ಬಾಯಲ್ಲಿ ಏನು ಬರುತ್ತೆ ಟೂ ತೌಸಂಡ್ ಟ್ವೆಂಟಿ ಟೂ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ವ ಸೊ ಏನಾಗುತ್ತೆ ಎಲ್ಲೊಂದು ಕಡೆ ಅದರ ಒಂದು ಪ್ರಭಾವ ಬೀರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪೂರಿ ವಾತಾವರಣದಲ್ಲಿ ಎಲ್ಲ ವಾತಾವರಣದಲ್ಲಿ ಅದರ ಪ್ರಭಾವ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾದರೆ ಅದು ಯಾರಿಗೆ ಒಳ್ಳೆಯದು ಯಾರಿಗೆ ಕೆಟ್ಟದು ಅದರ ಒಂದು ಒಂದು ವಿಶೇಷತೆ ಇರ್ತದೆ ಕೆಲವರಿಗೆ ಒಳ್ಳೆಯದು ಕೆಲವರಿಗೆ ಕೆಟ್ಟದು ಏನಾದರೂ ಒಂದು ಆಗುತ್ತೆ ಒಟ್ಟಾರೆ ನೋಡಲಿಕ್ಕೆ ಹೋದರೆ ಈಗ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡನ್ನು ಟೋಟಲ್ ಮಾಡಿದಾಗ ನಂಬರ್ ಸಿಕ್ಸ್ ಒಂದು ಕಡೆ ಶುಕ್ರಂತೂ ಕೆಲಸ ಮಾಡ್ತಾನೆ ಮತ್ತು ಎರಡು 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 ನಂಬರ್ಸ್ ಮೂರು ನಂಬರ್ಸ್ ಬಂದಿದೆ ಚಂದ್ರನದು ಓಕೆ ಚಂದ್ರ ಪ್ರಾಮಿನೆಂಟ್ ಆಗಿಬಿಟ್ಟ ರೈಟ್ ಆಗ ನಿಮ್ಮ ಜಾತಕದಲ್ಲಿ ಚಂದ್ರ ಎಲ್ಲಿದ್ದಾನೆ ಅಲ್ಲಿಂದ ರಿಸಲ್ಟ್ ಅಂತೂ ಬರಲೇಬೇಕು ನಿಮಗೆ ಅದು ಒಳ್ಳೆಯದು ಯಾಕೆ ಅದು ಗೊತ್ತಿಲ್ಲ ನನಗೆ ಚಂದ್ರನ ರಿಸಲ್ಟ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ರೈಟ್ ತಾನೆ ಓಕೆ ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಚಂದ್ರ ಎಲ್ಲಿದ್ದಾನೆ ಆ ರಿಸಲ್ಟ್ ಅಂತೂ ಪಕ್ಕ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಓಕೆ ಆನಂತರ ಏನಾಗುತ್ತೆ ಎಲ್ಲೊಂದು ಕಡೆ ಜಾತಕದಲ್ಲಿ ಏನಾಗುತ್ತೆ ಜಾತಕದಲ್ಲಿ ಸಿಕ್ಸ್ತ್ ಹೌಸ್ ಆರನೇ ಮನೆ ಏನು ಅದು ಆ್ಯಕ್ಟಿವೇಟ್ ಆಗುತ್ತೆ ಆರನೇ ಮನೆ ಆರನೇ ಮನೆ ಯಾಕೆ ಆ್ಯಕ್ಟಿವೇಟ್ ಆಗಬೇಕು ಯಾಕಂದರೆ ಆರನೇ ಮನೆಗೆ ಸಂಬಂಧಪಟ್ಟಂತೆ ಎಲ್ಲೊಂದು ಕಡೆ ಅದು ನಂಬರ್ ಸಿಕ್ಸ್ ತೋರಿಸ್ತಾ ಉಂಟು ಅದು ಪ್ಲಾನೆಟ್ ಬಂದು ಶುಕ್ರ ಭಾವ ಬಂದು ಆರನೇವನ್ನೇ ಅರೇ ಆರೋಗ್ಯದ ಸಮಸ್ಯೆ ರೈಟ್ ತಾನೇ ಹಾಗಾದರೆ ಬರುವ ವರ್ಷ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳನ್ನು ಕಾಣಬೇಕಾದಂಥ ಅನಿವಾರ್ಯತೆ ಬರ್ಬೋದಾ ಮೇ ಬಿ ಬರ್ಬೋದು ರೈಟ್ ತಾನೇ ಸ್ವಲ್ಪ ಮಟ್ಟಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ನಮ್ಮಲ್ಲಿ ಉಂಟಾಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಅಲ್ವಾ ಸೊ ಇದನ್ನು ಕೂಡ ನೆನ್ಪಿಟ್ಕೊಳ್ಬೇಕು ಓಕೆನಾ ಸೊ ಇದೆಲ್ಲ ಮ್ಯಾಟ್ರ್ ಮಾಡುವಂಥದ್ದು ಬರುವ ವರ್ಷಕ್ಕೆ ಸಂಬಂಧಪಟ್ಟಂತೆ ರೈಟ್ ಅದು ಒಂದೇ ಕಡೆಯಿಂದ ನೀವು ನೋಡುವ ಹಾಗಿಲ್ಲ ಅಲ್ವಾ ಈಗ ಎರಡು ಸಾವಿರದ ಇಪ್ಪತ್ತೆರಡು ಬಂತು ಅಂತ ಆದಾಗ ನಿಮ್ಮ ಲಕ್ಕಿ ನಂಬರ್ ಏನಾದೇನಿದೆ ಅದರ ಮೇಲೆ ಅದು ಎಲ್ಲ ಎಲ್ಲ ಮಜಲುಗಳನ್ನು ಕೂಡ ನೀವು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಈಗ ನೋಡಿ ಈಗ ನೋಡಿ ಟೂ ತೌಸಂಡ್ ಟ್ವೆಂಟಿ ಒನ್ ಬಂತು ತೌಸಂಡ್ ಟ್ವೆಂಟಿ ಒನ್ ಬಂತು ಟು ತೌಸಂಡ್ ಟ್ವೆಂಟಿ ಒನ್ ಏನಾಯಿತು ಅಲ್ಲಿ ನಂಬರ್ ಫೈವ್ ಓಕೆ ನಂಬರ್ ಫೈವ್ ಕೆಲಸ ಮಾಡ್ತು ಓಕೆ ನಂಬರ್ ಫೈವ್ ಅಂದ್ರೆ ಬುಧನಿಗೆ ಸಂಬಂಧಪಟ್ಟಂಥ ನಂಬರ್ ಅಲ್ಲಿ ಕೆಲಸ ಮಾಡ್ತು ಆ ನಂತರ ಟೂ ಟು ಒನ್ ಅಲ್ವಾ ಎರಡು ಎರಡು ಒಂದು ಅಲ್ವಾ ಅಲ್ಲಿ ಪ್ರಾಮಿನೆಂಟ್ ಆಗಿ ಚಂದ್ರ ಕೂಡ ಇದ್ದ ಮತ್ತೆ ಸೂರ್ಯ ಕೂಡ ಇದ್ದ ಟೋಟಲ್ ಮಾಡುವಾಗ ನಂಬರ್ ಫೈವ್ ರೈಟ್ ನಂಬರ್ ಫೈವ್ ಅಂದ್ರೆ ಜಾತಕದಲ್ಲಿ ಐದನೇ ಮನೆ ಅಲ್ವಾ ಫಿಫ್ತ್ ಹೌಸ್ ಏನು ಅದು ಎಲ್ಲರಿಗೂ ಕೆಲಸ ಮಾಡಿರುವಂಥದ್ದು ವಿಶೇಷವಾಗಿ ರೈಟ್ ತಾನೆ ಅದರಲ್ಲಿ ನೋಡ್ಕೊಳ್ಳಿ ಅದು ಹೇಗೆ ನಿಮಗೆಲ್ಲ ರಿಸಲ್ಟ್ ಕೊಟ್ಟಿರ್ತದೆ ನೋಡಿ ಅಲ್ವಾ ಯಾರಿಗೆಲ್ಲ ಬುಧ ಬುಧನಿಂದ ಒಳ್ಳೆ ಫಲ ಇಲ್ಲ ಅವರಿಗೆ ಲ್ಲ ಆಗಿ ಪ್ರಾಬ್ಲಮ್ ಆಗಿದೆ ಯಾರಿಗೆಲ್ಲ ಬುಧನಿಂದ ಒಳ್ಳೆ ಫಲ ಉಂಟು ಜಾತಕದಲ್ಲಿ ಅವರಿಗೆಲ್ಲ ತುಂಬಾ ಪ್ರಾಸ್ಪರಿಟಿ ಬಂದಿದೆ ವಿಶೇಷ ರೀತಿಯಲ್ಲಿ ರೈಟಾ ಓಕೆ ನೋಡ್ಕೊಳ್ಳಿ ಯಾರಿಗೆಲ್ಲ ಜಾತಕದಲ್ಲಿ ಬುಧನ ಮೇಲೆ ಗುರುವಿನ ದೃಷ್ಟಿ ಇದೆ ಡೆಫಿನೆಟ್ ಆಗಿ ಅವರಿಗೆ ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬಂದಿರುತ್ತದೆ ರೈಟಾ ಒಂದು ವೇಳೆ ಇಲ್ಲ ಬುಧ ಎಲ್ಲೊಂದು ರಾಹು ಜೊತೆಗೆ ಬಂದ್ಬಿಟ್ಟ ಕೇತು ಜೊತೆಗೆ ಬಂದ್ಬಿಟ್ಟ ಚಂದ್ರನ ಜೊತೆಗೆ ಬಂದ್ಬಿಟ್ಟು ಡೆಫಿನೆಟ್ ಆಗಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ಏರುಪೇರುಗಳಾಗಿರ್ತವೆ ಆನಂತರ ಹಾಸ್ಪಿಟಲೈಸ್ ಆಗಿ ಆಗಿರ್ತೀರಾ ಆನಂತರ ಎಲ್ಲೊಂದು ಕಡೆ ನಿಮಗೆ ಆರೋಗ್ಯದ ಸಮಸ್ಯೆ ವಿಶೇಷ ರೀತಿಯಲ್ಲಿ ಕಾಡಿರ್ತದೆ ಅಂತ ಒಂದು ಇಂಡಿಕೇಶನ್ ಇದೆ ಓಕೆನಾ ಗೊತ್ತಾಯಿತು ಇನ್ನೇನಿರ್ತಾ ಹೇಳ್ಕೊಡ್ತೀನಪ್ಪ ಇದರ ಬಗ್ಗೆ ಸ್ವಲ್ಪ ಸ್ವಲ್ಪ ವಿಚಾರಗಳನ್ನು ಅದಕ್ಕಿಂತ ಮುಂಚೆ

ಇಲ್ಲ ಮತ್ತೆ ನೋಡಿ ನೆಟ್ವರ್ಕ್ ತುಂಬ ಪ್ರಾಬ್ಲಮ್ ಇದೆ ಸರ್ ದಯವಿಟ್ಟು ಎಲ್ಲಾದ್ರೂ ನೆಟ್ವರ್ಕ್ ಪ್ಲೇಸ್ಗೆ ಬಂದು ಮಾತಾಡಿ ಮುರುಳಿದಾರವರು ದಯವಿಟ್ಟು ಓಕೆ ಕೇಳ್ತಾ ಇಲ್ಲ ಸಮಯ ಕೂಡ ಕೇಳಲಿಲ್ಲ ಅದು ಗೊತ್ತಾಯ್ತು ಎಂಟು ಏಳು ಎಂಬತ್ತೊಂಬತ್ತು ಸಮಯ ಹೇಳಿ ಸಮಯ ಬೆಳಿಗ್ಗೆ ಬೆಳಿಗ್ಗೆ ಐದು ಗಂಟೆ ಹತ್ತು ನಿಮಿಷ ಹುಟ್ಟಿದಲ್ಲಿ ಸರ್ ತಾವು ಉಡುಪಿ ಓಕೆ ಜಾತಕ ನಿಮ್ದು ಪುಬ್ಬ ನಕ್ಷತ್ರ ಅಲ್ವಾ ನಕ್ಷತ್ರ ಓಕೆ ಎರಡನೇ ಪಾದ ಸಿಂಹ ರಾಶಿ ಮಿಥುನ ಲಗ್ನ ಜಾತಕ ರೈಟ್ ತಾನೆ ಓಕೆ ಸೊ ನೋಡ ಈ ಜಾತಕ ಏನಪ್ಪ ಕೆಲಸ ಮಾಡ್ತಾ ಓಕೆ ಅದು ಕುಜ ದಸೆ ಸ್ಟಾರ್ಟ್ ಆಗಿದಲ್ಲ ಕುಜ ಬಂದ ಆರನೇ ಮನೆ ಅಧಿಪತಿ ಸೊ ಆರೋಗ್ಯದ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಉಂಟು ಮುಳ್ಳಿದ್ದಾರೆ ಅವರು ಅರ್ಥ ಆಯ್ತಾ ಮೆಂಟಲ್ ಟೆನ್ಷನ್ ಅಂತ ಕೊಟ್ಟೆ ಕೊಡ್ತಾನೆ ಯಾಕಂದ್ರೆ ಪ್ರಶ್ನಾ ಕಾಲದಲ್ಲಿ ಚಂದ್ರ ಇದ್ದಾನೆ ಅನಂತರ ಚಂದ್ರ ಇರೋದು ನಿಮ್ಮ ಜಾತಕದಲ್ಲಿ ಕೇತುವಿನ ಜೊತೆಗೆ ಕಾಂಬಿನೇಷನ್ ಇದ್ದಾನೆ ನಾನು ಕೆಲವೆಲ್ಲ ಅನ್ನು ಆಲ್ರೆಡಿ ಹೇಳಿದ್ದೇನೆ ಅದನ್ನೆಲ್ಲ ನೀವು ಫಾಲೋ ಮಾಡಿದ್ರು ಕೂಡ ನಿಮಗೆ ಒಳ್ಳೆದಾಗಬಹುದು ಇವತ್ತು ಮತ್ತೆ ಹೇಳಿಕೊಡ್ತೇನೆ ಮಾಡಬೇಕಂದ್ರೆ ಮೆಂಟಲ್ ಟೆನ್ಷನ್ಗೆ ಟೆನ್ಷನ್ ಆಗುತ್ತೆ ಇರಿಟೇಟ್ ಆಗುತ್ತೆ ಏನು ಗೊತ್ತಾಗಲ್ಲ ಮುಂದೆ ಹೋಗಲಿಕ್ಕೆ ದಾರಿನೇ ಕಾಣ್ತಾ ಇಲ್ಲ ಸೊ ಗಾಂಡೀವ್ ಎನ್ನುವಂತಹ ಒಂದು ಸಿಚುವರ್ಡ್ ಓಕೆ ಜಿ ಎ ಎನ್ ಡಿ ಐ ವಿ ಗಾಂಡಿವ್ ಗಾಂಡಿವ್ ಸೊ ಇದನ್ನು ಎಷ್ಟು ಸಾರಿ ತೋ ಅದನ್ನ ಪ್ರತಿ ಬಾರಿ ಜಪ ಮಾಡಿ ಅದಕ್ಕಿಂತ ಮುಂಚೆ ಗಮ್ ಅಂದರೆ ಗಮ್ ಅಂದರೆ ಗಣಪತಿಗೆ ಸಂಬಂಧಪಟ್ಟ ಎಷ್ಟು ಸಾಧ್ಯ ಮುರುಳಿ ಅದನ್ನ ಏನೋ ಒಂದು ಕಡೆ ಜಪ ಮಾಡಲಿಕ್ಕೆ ಪ್ರಯತ್ನ ಮಾಡಿ ರೈಟ್ ಓಕೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನೊಂದು ವಿಚಾರ ಹೇಳ್ತೇನೆ ನಿಮಗೆ ಏನಂದ್ರೆ ಎಲ್ಲೊಂದು ಕಡೆ ನೀವೀಗ ಕರೆ ಮಾಡಿದ್ರೆ ಓಕೆನಾ ಸೊ ತುಂಬ ನೆಗೆಟಿವ್ ಬರ್ತಾ ಉಂಟು ಓಕೆನಾ ನೆಗೆಟಿವ್ ತುಂಬ ಅಂದರೆ ಮುಖದ ಮೇಲೆ ನೆಗೆಟಿವ್ ಹೊಡಿತಾ ಉಂಟು ಅಂದ್ರೆ ಮನೆ ತುಂಬಾ ಡಿಸ್ಟರ್ಬೆನ್ಸ್ ಉಂಟು ಅಂತ ಇಂಡಿಕೇಶನ್ ಮುರಳೀಧಾರವರು ಅರ್ಥ ಆಯ್ತಾ ಮನೆ ಡಿಸ್ಟರ್ಬೆನ್ಸ್ ಮತ್ತೆ ನಿಮ್ಮಲ್ಲಿ ಯಾವಾಗ್ಲೂ ಇರೋದು ನೆಗೆಟಿವ್ ಥಾಟ್ಸೇ ಓಕೆ ನಿಮ್ಗೆ ಏನಾಗುತ್ತೆ ಎಲ್ಲರೂ ಸರಿ ಇದ್ದಾರೆ ನಾನೇ ಹೀಗೆ ನನಗೆ ಜೀವನದಲ್ಲಿ ಏನೂ ಇಲ್ಲ ನನ್ನನ್ನು ಯಾಕೆ ಹುಟ್ಟಿಸಿದವ ಈ ರೀತಿ ಥಾಟ್ಸ್ ನಿಮ್ದು ಹೌದಲ್ವಾ ಅದೇ ಎಲ್ಲಿ ಜಿಗಿಪ್ಸೆ ತಾನೇ ಅದೇ ರೀತಿ ತಾನೇ ಥಾಟ್ಸ್ ಇರೋದು ಅದಕ್ಕೆ ಏನಾಗುತ್ತೆ ಅದು ನೆಗೆಟಿವ್ ಹೊಡಿಲಿಕ್ಕೆ ಸ್ಟಾರ್ಟ್ ಆ ನೆಗೆಟಿವ್ ಮೊದಲು ದೂರ ಆಗಬೇಕು ಅಷ್ಟೆಲ್ಲ ಅದನ್ನ ಪಾಸಿಟಿವಿಟಿಗೆ ಔಟ್ ಆಗಬೇಕು ಹಾಗೇನಾಗುತ್ತೆ ದಾರಿ ಕಂಡು ಬರ್ತದೆ ನೀವೇನು ಮಾಡ್ಬೇಕಂತ ಯಾಕಂದ್ರೆ ನೀವೇನನ್ನು ಯೋಚನೆ ಮಾಡ್ತೀರಾ ಅದೇ ತಾನೇ ನಿಮ್ಮ ಎದುರು ಬರೋದು ಅದಕ್ಕೋಸ್ಕರ ಗಮ್ 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 ಎನ್ನು ಬೀಜಾಕ್ಷರ ಯಾಕಂದ್ರೆ ನಿಮ್ಮನ್ನು ತೊಂದರೆಯಿಂದ ಹೊರ ಗಣಪತಿಯಿಂದ ಸಾಧ್ಯ ಉಂಟು ನಿಮ್ಮ ಎಲ್ಲ ರೀತಿಯ ಒಂದು ಆ ನೆಗೆಟಿವಿಟಿಯನ್ನು ತೆಗಿಲಿ ಗಣಪತಿಯಿಂದ ಸಾಧ್ಯ ಉಂಟು ಅದಕ್ಕೋಸ್ಕರ ಗಣಪತಿಗೆ ಸಂಬಂಧಪಟ್ಟ ಗಮ್ 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 ಈ ಮಂತ್ರವನ್ನು ಬೀಜಾಕ್ಷರ ಮಂತ್ರ ಜಪ ಮಾಡಿ ಆನಂತರ ಗಾಂಡಿ ಯುಗಾಂಡಿ ಯುಗಾಂಡಿ ಅದು ಧೈರ್ಯವನ್ನು ಕೊಡುತ್ತೆ ನಿಮಗೆ ಮುಂದುವರಿಲಿಕ್ಕೆ ಸೊ ಇಷ್ಟಂತೂ ಮಾಡಿ ನೋಡಿ ಆ ಮುಳ್ಳಿದವರೇ ಒಳ್ಳೇದಾಗಲಿ ನಿಮಗೆ ರೈಟಾ ಮೊನ್ನೆ ಒಂದು ನಮಗೆ ಜ್ಯೋತಿಷ ಅಂದ್ರೇನೆ ತುಂಬಾ ಅರ್ಥ ಆಗಿದೆ ನೀವು ಹೇಳಿದ್ರಲ್ಲ ಸರ್ ಅವತ್ತು ರಾಹು ದಶೆಯಲ್ಲಿ ನಿಮಗೆ ಇದು ಒಳ್ಳೇದಾಗುತ್ತೆ ಅಂತ ಇನ್ನೊಬ್ರು ಹೇಳಿದ್ದಾರೆ ರಾಹು ದಶೆಯಲ್ಲಿ ನಿಮಗೆ ಕಂಡು ಕೇಳರಿಯದ ಸರ್ ಹ್ಞೂ ಗೊತ್ತಿಲ್ಲ ಸರ್ ಅದೆಲ್ಲ ಆಮೇಲೆ ಚರ್ಚೆ ಮಾಡೋಣ ಸರ್ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಾನು ನಿಮ್ಮ ಹತ್ರ ಈಗ ಲೋಕಾಭಿರಾಮ ಮಾತಾಡುವಾಗ ಇಲ್ಲ ತಾನೇ ಯಾವುದೇ ಕಾರಣ ಕೂಡ ಓಕೆನಾ ರೈಟ್ ಸೊ ಈ ರೀತಿ ಥಾಟ್ಸ್ ಇದ್ದಾಗ ತುಂಬ ಜನಕ್ಕೆ ಬರುತ್ತೆ ನೋಡಿ ಅದು ಯಾಕೆ ಆಗುತ್ತೆ ಯಾಕಂದರೆ ನಮ್ಮ ಯಾವುದೇ ಕೆಲಸ ಆಗೋದಿಲ್ಲ ಹಾಗೇನಾಗುತ್ತೆ ನಾರ್ಮಲಾಗಿ ಅಂಥ ಥಾಟ್ಸ್ ಜನ್ರೇಟ್ ಆಗುತ್ತೆ ನನಗೇ ಇಂಥ ಕಷ್ಟ ದೇವ್ರು ನನಗೇ ಕಷ್ಟ ಕೊಟ್ಟು ಬಿಟ್ಟ ನಾನು ಏನು ಮಾಡಿದ್ದೇನೆ ತಪ್ಪು ಮಾಡಿದ್ದೇನೆ ಅವರಿಗೆಲ್ಲ ಒಳ್ಳೇದಾಗ್ತಾ ಉಂಟು ಸೊ ಅವರಿಗೆ ಒಳ್ಳೇದಾಗ್ತದ ಆಗ್ತಾ ಹೋಗ್ತದೆ ನಿಮಗೆ ಕಷ್ಟ ಬರ್ತಾ ಇರ್ತದೆ ಓಕೆನಾ ಸೊ ಇದೊಂದು ವಿಷಯ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿ ಮಾಡ್ಕೊಳ್ಳಿದ್ದಾನೆಲ್ಲ ತುಂಬ ಚೆನ್ನಾಗಿ ಅದಕ್ಕೋಸ್ಕರ ಮೆಂಟಲ್ ಪ್ಯಾಟ್ ಥಾಟ್ ಪ್ಯಾಟರ್ನ್ ಏನುಂಟು ಅದನ್ನು ಚೇಂಜ್ ಮಾಡ್ಲಿಕ್ಕೆ ಯಾವತ್ತೂ ನೋಡ್ಕೊಳ್ಬೇಕು ರೈಟಾ ಸೊ ಪಾಸಿಟಿವಿಟಿಯಲ್ಲಿ ಇರಲಿಕ್ಕೆ ಅಂತ ಅಂತೂ ಮಾಡಬೇಕು ಓಕೆ ನಿಮ್ಗೆ ಗೊತ್ತಾಯಿದ್ದೀಗ ಎಲ್ಲೊಂದು ಕಡೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದಲ್ವ ಯಾರಿಗೆಲ್ಲ ಬುಧ ಚೆನ್ನಾಗಿದ್ದ ಅವರಿಗೆ ಒಳ್ಳೆ ರಿಸಲ್ಟ್ ಯಾರಿಗೆಲ್ಲ ಬುಧ ಚೆನ್ನಾಗಿರಲಿಲ್ಲ ತೊಂದರೆ ಇದ್ದ ಅಥವಾ ಬುಧ ಎಲ್ಲೊಂದು ಕಡೆ ಇದ್ದುಕೊಂಡು ಆರನೇ ಮನೆಯನ್ನು ನೋಡ್ತಾ ಇದ್ದ ಎಂಟನೇ ಮನೆಯನ್ನು ನೋಡ್ತಾ ಇದ್ದ ಹನ್ನೆರಡನೇ ಮನೆ ನೋಡ್ತಾ ಇದ್ದ ಡೆಫಿನೆಟ್ ಆಗಿ ನಿಮಗೆ ಹಣಕಾಸಿನ ವಿಚಾರ ಆರೋಗ್ಯದ ವಿಚಾರ ನಿಮ್ಮ ಮದುವೆ ವಿಚಾರ ಎಲ್ಲ ಪ್ರಾಬ್ಲಮ್ ಆಗಿರಬೇಕು ರೈಟ್ ತಾನೇ ಯಾರಿಗೆಲ್ಲ ಬುಧ ಚೆನ್ನಾಗಿದ್ದಾನೆ ಅವನ ಮೇಲೆ ಗುರುವಿನ ದೃಷ್ಟಿ ಬಿದ್ದು ಬಿಟ್ಟಿದೆ ಓಕೆ ನೋ ಪ್ರಾಬ್ಲಮ್ ಅಂಥವರೆಲ್ಲ ಗೆದ್ದು ಬಿಟ್ಟಿರ್ತೀವಿ ರೈಟಾ ಓಕೆ ಸೊ ಇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದರ ಕತೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರ ಕತೆ ಮತ್ತೆ ಬೇರೆ ಇರ್ತದೆ ರೈಟ್ ಓಕೆ ಆದರೆ ಪ್ರತಿ ಬಾರಿ ಕೂಡ ಏನಾಗುತ್ತೆ ಆ ಒಂದು ವೈಬ್ರೇಷನ್ ಚೇಂಜ್ ಆಗುವಾಗ ನಮ್ಮ ಜಾತಕಕ್ಕೆ ಸಂಬಂಧಪಟ್ಟಂತೆ ಅಂತ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಗೊತ್ತಿದೆಯೋ ಗೊತ್ತಿಲ್ಲದೆಯೋ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ರಿಸಲ್ಟ್ ಕೂಡ ಬರೋದು ಯಾಕಂದರೆ ಆ ವಾತಾವರಣದಲ್ಲಿ ಅಂತ ವೈಬ್ರೇಷನ್ ಏನು ಉಂಟು ಅದು ತಿರುಗ್ತಾ ಇರ್ತದೆ ವಿಶೇಷ ರೀತಿಯಲ್ಲಿ ಅದು ಯಾರಿಗೆಲ್ಲ ಎಫೆಕ್ಟ್ ಕೊಡಬೇಕು ಒಳ್ಳೆದು ಕೆಟ್ಟದ್ದು ಕೊಟ್ಟೇ ಕೊಡ್ತೇವೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದ ಮೇಡಮ್ ನಾವು ನಾನು ನಿನ್ನೆ ಚಕ್ರಗಳ ಬಗ್ಗೆ ಮಾತಾಡಿದೆ ಅದಕ್ಕೋಸ್ಕರ ನಿನ್ನೆ ಮೂಲಾಧಾರ ಚಕ್ರದ ಬಗ್ಗೆ ಮಾತಾಡಿದೆ ಮೂಲಾಧಾರ ಚಕ್ರ ಯಾಕೆ ಬೇಕು ಸರ್ವೈವ್ ಮಾಡಲಿಕ್ಕೆ ಬೇಕಾಗಿ ರೈಟ್ ಏನೇ ಪ್ರಾಥಮಿಕ ಹಂತದಲ್ಲಿ ಅದು ತುಂಬಾ ಸ್ಟ್ರಾಂಗ್ ಆಗಿರಬೇಕು ನಿಮಗೆ ಒಂದು ಸ್ಟೆಬಿಲಿಟಿ ಬೇಕು ಅಂದ್ರೂ ಕೂಡ ಆ ಒಂದು ಚಕ್ರ ಅಲ್ಲಿ ಆಕ್ಟಿವೇಟ್ ಆಗಿರಬೇಕು ಎಲ್ಲ ರೀತಿಯಲ್ಲೂ ಕೂಡ ಓಕೆನಾ ಅದಕ್ಕೋಸ್ಕರ ಯಾರ ಜೊತೆ ಕೂಡ ಸಂಬಂಧಗಳನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಯಾವಾಗ ಒಂದು ಸಂಬಂಧವನ್ನು ಕಟ್ ಮಾಡಿಕೊಂಡ್ರೆ ನಿಮ್ಮ ಒಂದು ಬೇರನ್ನು ನೀವು ಕಟ್ ಮಾಡಿಕೊಂಡು ಹಾಗೆ ರೈಟಾ ಎರಡು ಎರಡು ಜನದ ಎರಡು ಎರಡು ವ್ಯಕ್ತಿಗಳ ಹತ್ರ ಸಂಬಂಧ ಕಟ್ಟಾಯಿತು ಎರಡು ಬೇರುಗಳು ಕಟ್ಟಾಯಿತು ಈಗೇನಾಯಿತು ನಿಮಗೆ ನ್ಯೂಟ್ರಿಷನ್ ಏನು ಬೇಕು ಅದು ಬರೋದಿಲ್ಲ ಹಾಗೇನಾಗುತ್ತೆ ಲೈಫಲ್ಲಿ ಸ್ಟೇಬಿಲಿಟಿ ಅಂದ್ರೂ ಅದು ಬರೋದಿಲ್ಲ ಎಲ್ಲದರಲ್ಲೂ ಕೂಡ ಅನ್ಸ್ಟೆಬಿಲಿಟಿ ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆನಂದರೆ ನಿಮಗೆ ಸ್ಥಿರತೆ ಅದರಲ್ಲಿ ಪ್ರಾಬ್ಲಮ್ ಆಗುತ್ತೆ ನಾವು ಬೀಳಬೇಕಾಗುತ್ತೆ ಓಕೆ ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನೀವೇನು ಮಾಡಬೇಕಾಗುತ್ತೆ ಜನರ ಒಲವನ್ನು ಗಳಿಸ್ಕೊಳ್ಬೇಕಾಗುತ್ತೆ ಜನರ ಜೊತೆಗೆ ಬೆರಿಬೇಕಾಗುತ್ತೆ ಜನರಿಗೆ ಬೇಕಾಗಿ ಕೆಲಸ ಮಾಡಬೇಕಾಗುತ್ತೆ ಅಲ್ವಾ ಮೊದಲನೇದಾಗಿ ನಿಮ್ಮ ಮನೆಯವರಿಗೆ ಬೇಕಾಗಿ ಕೆಲಸ ಮಾಡಿ ಆ ನಂತರ ಸಮಾಜಕ್ಕೆ ಬೇಕಾಗಿ ಮಾಡಿ ಆಗ ನೋಡಿ ಒಂದಷ್ಟು ಜನ ನಿಮ್ಮ ಜೊತೆಗೆ ಇರ್ತಾರೆ ಒಂದಷ್ಟು ಜನ ನಿಮಗೆ ಹೆಲ್ಪ್ ಮಾಡ್ತಾರೆ ಒಂದಷ್ಟು ಜನರಿಂದ ನೀವು ಒಳ್ಳೆಯದನ್ನು ಕೇಳಿಸ್ಕೊಳ್ತೀರಾ ಆಗ ನೋಡಿ ನೀವು ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತೀರಾ ಅನ್ಯಾ ಆಗೋದೇ ಇಲ್ಲಲ್ಲೋ ಬೆಳೀಲಿಕ್ಕೆ ಚಾನ್ಸ್ ಎಲ್ಲಲ್ಲೋ ನೀವು ಜನರ ಕನೆಕ್ಷನ್ ಇಲ್ಲದೆ ಸೋಷಿಯಲ್ ಕನೆಕ್ಷನ್ ಹೇಗೆ ಬೆಳಿತೀರಾ ನೀವು ಅಲ್ವಾ ಯಾರೇ ಆದರೂ ಕೂಡ ಸೋಷಿಯಲ್ ಕನೆಕ್ಷನ್ ಬೆಳೀಲಿಕ್ಕೆ ಸಾಧ್ಯ ಇಲ್ಲವಾ ಅವನು ಒಂಟಿಯಾಗಿ ಬಿಡ್ತಾನೆ ಮತ್ತೆ ಒಂಟಿಯಾಗಿ ಬಿಡ್ತಾನೆ ಮತ್ತೆ ಜಿಗುಪ್ಸಿಗೊಳಗಾಗ್ತಾನೆ ಮತ್ತು ಅವನು ಎಲ್ಲೊಂದು ಕಡೆ ಮೆಂಟಲ್ ಟಾರ್ಚರ್ಗೆ ಒಳಪಟ್ಟು ಅಥವಾ ಎಲ್ಲೊಂದು ಕಡೆ ಡಿಪ್ರೆಷನ್ಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಇಂಥ ಒಂದು ಪರಿಸ್ಥಿತಿ ಯಾಕಂದರೆ ಯಾರೂ ಇಲ್ಲ ಆ ರೀತಿ ಥಾಟ್ಸೇ ಬಂದಿರ್ತಾನೆ ನನಗೆ ಯಾರೂ ಇಲ್ಲ ನಾನು ಒಬ್ಬನೇ ಇರಬೇಕು ನನಗೆ ಗತಿನೇ ಇಲ್ಲ ಹಾಗೆ ಹೀಗೆಲ್ಲ ಥಾಟ್ಸ್ ಬಂದಾಗ ಅದು ಪ್ರಾಬ್ಲಮ್ ಪ್ರಾಬ್ಲಮ್ ಇತ್ತಾನೆ ತುಂಬ ಸುಲಭ ಅಂತ ಕಂಡಿತಲ್ಲ ಅರ್ಥ ಆಗುತ್ತೆ ನಿಮಗೆ ಅದಕ್ಕೋಸ್ಕರ ಈ ಒಬ್ಬರ ಜೊತೆಗೆ ನೀವು ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕಾದ್ರೆ ಅದನ್ನು ನೋಡ್ಕೊಳ್ಳಿ ನಾನು ಯಾಕೆ ಮಾಡ್ಕೊಳ್ತೀನಿ ಒಂದು ವೇಳೆ ಆ ವ್ಯಕ್ತಿನೇ ಸರಿ ಇಲ್ಲ ಆ ವ್ಯಕ್ತಿಯ ಒಂದು ನೇಚರೇ ಸರಿ ಇಲ್ಲ ಆ ವ್ಯಕ್ತಿ ಯಾಕೋ ಗೊತ್ತಿಲ್ಲ ಆ ವ್ಯಕ್ತಿ ಮೋಸ ಮಾಡುವಂಥವು ಉಂಟು ನನಗೆ ಅವನ ಸಂಪರ್ಕ ಬೇಡ ಆಗ ಡಿಸ್ಕನೆಕ್ಟ್ ಮಾಡಿ ಅದು ತೊಂದರೆ ಇಲ್ಲ ನಿಮಗೆ ಒಳ್ಳೆ ವ್ಯಕ್ತಿಗಳನ್ನು ದೂರ ಹೇಳಲಿಕ್ಕೆ ಪ್ರಯತ್ನ ಮಾಡಿ ಆಗೇನು ಮಾಡಿ ಅವ್ರಿಗೇನು ಹೇಳಲಿಕ್ಕೆ ಹೋಗ್ಬೇಡಿ ನೀವು ಮಾತಾಡಿದ್ರೆ ಸುಮ್ಮನೆ ಇದ್ಬಿಡಿ ನಿಮ್ಮ ಅಷ್ಟಕ್ಕೆ ಇದ್ಬಿಡಿ ಓಕೆ ನೋ ಪ್ರಾಬ್ಲಮ್ ಜಗಳ ಮಾಡ್ಲಿಕ್ಕೆ ಅಂತ ಹೋಗಬಾರ್ದು ರೈಟ್ ತಾನೆ ನಿಮಗೆ ಆಗೋದಿಲ್ಲ ಅದನ್ನು ಸುಮ್ಮನೆ ಇದ್ಬಿಡಿ ಆಗುತ್ತೆ ಮಾತಾಡಿನಿ ಓಕೆ ಅದು ವಿಷಯ ಬೇರೆ ಬಟ್ ಜಗಳ ಮಾಡ್ಕೊಂಡು ಡಿಸ್ಕನೆಕ್ಟ್ ಮಾಡುವ ವಿಷಯ ಬೇರೆ ಅದಕ್ಕೋಸ್ಕರ ನಿಮಗೆ ಯಾರಾದರೂ ಒಳ್ಳೆ ವ್ಯಕ್ತಿಗಳು ಅವ್ರದ್ದು ಅನ್ನೆಸೆಸರಿ ಜಗಳ ಮಾಡ್ಕೊಂಡು ಡಿಸ್ಕನೆಕ್ಟ್ ಮಾಡಿ ಡೆಫಿನೆಟಾಗಿ ನಿಮ್ಮ ಮೂಲಾಧಾರ ಚಕ್ರ ಡಿಸ್ಟರ್ಬೆನ್ಸ್ ಆಗುತ್ತೆ ಅದೇ ರೀತಿ ನಮ್ಮ ಸ್ವಾದಿಷ್ಟಾನ ಚಕ್ರ ಸ್ವಾಧಿಷ್ಟಾನ ಚಕ್ರ ಏನು ಮಾಡಿದೆ ಅದು ಫೀಲಿಂಗ್ಸ್ ಕೊಡ್ತದೆ ವಿಶೇಷ ರೀತಿ ಫೀಲಿಂಗ್ಸ್ ಎಲ್ಲ ರೀತಿಯಲ್ಲಿ ಫೀಲಿಂಗ್ಸ್ ಸ್ವಾದಿಷ್ಟಾನ ಚಕ್ರದಿಂದ ಬರುವಂಥದ್ದಲ್ಲೂ ಅಥವಾ ಟೇಸ್ಟಿಂಗ್ ಅಂತ ಹೇಳಿದ್ರೆ ಅದು ಸ್ವಾದಿಷ್ಟಾನ ಚಕ್ರದಿಂದ ಬರುವಂಥ ಅದಕ್ಕೋಸ್ಕರ ಯಾರಿಗೆಲ್ಲ ಕ್ರಿಯೇಟಿವಿಟಿ ಆಗಿರಬೇಕು ಕ್ರಿಯೇಟಿವಿಟಿಯಾಗಿ ಕೆಲಸ ಮಾಡಬೇಕಂದ್ರೆ ಚಕ್ರ ಹಂಡ್ರೆಡ್ ಪರ್ಸೆಂಟ್ ಬ್ಯಾಲೆನ್ಸ್ ಇರಬೇಕು ಆಗ ಮಾತ್ರ ಅವ್ರಲ್ಲಿ ಕ್ರಿಯೇಟಿವಿಟಿ ಈಗ ಒಬ್ಬ ವ್ಯಕ್ತಿ ಹಾಡು ಹಾಡ್ತಾನೆ ಒಬ್ಬ ವ್ಯಕ್ತಿ ಚಿತ್ರ ಬಿಡಿಸ್ತಾನೆ ಒಬ್ಬ ವ್ಯಕ್ತಿ ಪೇಂಟರ್ ಅಲ್ವ ಒಳ್ಳೆ ಒಳ್ಳೆ ಪೇಂಟಿಂಗ್ ಮಾಡ್ತಾನೆ ಕರಾಟೆ ಕ್ಲಾಸ್ ಮಾಡ್ತಾ ಇದ್ದಾನೆ ಅಥವಾ ಯೋಗ ಮಾಡ್ತಾನೆ ಏನಾದರೂ ಒಂದು ಕಲೆ ಉಂಟು ಆದರೆ ಅದು ಸ್ವಾದಿಷ್ಟಾನ ಚಕ್ರದಿಂದ ಬರಬೇಕು ನಿಮಗೆ ಹಾಗಾದರೆ ಸ್ವಾ ಯಾರಿಗೆಲ್ಲ ಕಲೆ ವಿಚಾರದಲ್ಲಿ ಮುಂದುವರಿಬೇಕು ಅಲ್ವಾ ಅಂಥವ್ರಿಗೆ ಸ್ವಾದಿಷ್ಠಾನ ಚಕ್ರವನ್ನು ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಟುಕೊಳ್ಳೋದು ಅತಿ ಅನಿವಾರ್ಯ ಅದಕ್ಕೋಸ್ಕರ ಒಮ್ 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 ಏನೋ ಬೀಜಾಕ್ಷರ ಮಂತ್ರವನ್ನು ಜಪ ಮಾಡಬೇಕು ಮನೆಯ ನಾರ್ತ್ ಕಾರ್ನರನ್ನು ಕೂಡ ಮಾಡಿ ಸರಿ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನಂತೂ ಮಾಡಲೇಬೇಕು ಆಗ ಸ್ವಾದಿಷ್ಠಾನ ಚಕ್ರ ವಿಶೇಷ ರೀತಿಯಲ್ಲಿ ನಿಮಗೆ ಫೀಲಿಂಗ್ಸನ್ನು ಕೊಡುತ್ತೆ ಟೇಸ್ಟನ್ನು ಕೊಡುತ್ತೆ ಕ್ರಿಯೇಟಿವಿಟಿಯನ್ನು ಕೊಡುತ್ತೆ ಹಣಕಾಸನ್ನು ಕೊಡುತ್ತೆ ಎಲ್ಲವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಲ್ವಾ ಒಂದು ವೇಳೆ ಡಿಸ್ಟರ್ಬೆನ್ಸ್ ಆಯಿತು ಎಲ್ಲಾ ರೀತಿಗಳಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಐತೆ ರೈಟ್ತಾನೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ನಮಸ್ತೆ ಗಜೀ ನಮಸ್ತೆ ಯಾರ್ ಮಾತಾಡ್ತಿದ್ರು ಮೆಲ್ಲಿಂದ ದೇವಕಂತ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ ಅಮ್ಮ ಸ್ಕೂಲಲ್ಲಿ ಏನ್ એನೇ ಹೆಸರುಂಟಮ್ಮ ಆತ ಓಕೆ ಅಷ್ಟೇ ಹೇಳಿ ನಮಗೆ ಬೇರೆ ಏನು ಬೇಕಾಗಿಲ್ಲ ಆ ಹುಟ್ಟಿದ ದಿನಾಂಕ ಕೇಳಿಯಮ್ಮ ಇಪ್ಪತ್ತೆಂಟು ಎರಡು ಎರಡು ಇಪ್ಪತ್ತೆಂಟು ಎಂಟಾ ಎರಡು ಓಕೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಎರಡಲ್ವಾ ಆಯ್ತಮ್ಮ ಸಮಯ ಎಂಟು ನಲವತ್ತೈದು ಬೆಳಿಗ್ಗೆ ಆಯ್ತಮ್ಮ ಓಕೆ ಜಾತಕ ಬಂದು ಭೂಪಾ ನಕ್ಷತ್ರ ಸಿಂಹರಾಶಿ ಜಾತಕ ರೈಟ್ ರೈಟಮ್ಮ ಅದು ಆತವನ್ನು ಕೆಲಸದಲ್ಲಿ ಇದ್ದಾರಮ್ಮ ಕಲಿತಾ ಇದ್ದಾರಾ ಅಥವಾ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ಹೋಗ್ಬೇಕಂತ ಹಾ ಒಂದಂತೂ ಹೇಳ್ತೀನಮ್ಮ ನಿಮ್ಗೆ ಆರ್ಮಿಗೆ ಹೋಗ್ಬೋದು ಅದಕ್ಕೆ ಕೆಲಸ ಮಾಡಿ ಯಾಕಂದ್ರೆ ಕೆಲಸದ ಬಗ್ಗೆ ಪ್ರಶ್ನೆ ರೈಟ್ ತಾನೇ ಸೊ ಆರ್ಮಿಗೆ ಹೋಗ್ಬೋದಂತ ಅಷ್ಟು ಸುಲಭ ಅಂತೂ ಅಲ್ಲಲ್ಲಮ್ಮ ಏನು ಗೊತ್ತಾ ನಿಮಗೆ ಒಂದು ಮಾತು ಹೇಳ್ತೇನೆ ಆರ್ಮಿಗೆ ಹೋಗಬೇಕಾದ್ರೆ ಜಾತಕದಲ್ಲಿ ಕುಜನ ಪೊಸಿಷನ್ ಮಂಗಳ ಬಹಳ ಚೆನ್ನಾಗಿರ್ಬೇಕು ನೋಡಿ ಈ ಜಾತಕದಲ್ಲಿ ಮಂಗಳ ಚೆನ್ನಾಗೇ ಇದ್ದಾನೆ ಓಕೆನಾ ಆತ ಮೂಲತ್ರಿಕೋನ ರಾಶಿಯಲ್ಲಿ ಇದ್ದಾನೆ ಸ್ವಗೃಹಿಯಾಗಿದ್ದಾನೆ ಎಲ್ಲ ಓಕೆ ಪರವಾಗಿಲ್ಲ ಬಟ್ ಆ ಮಂಗಳನ ಪೊಸಿಷನ್ ಎಲ್ಲಿಂಟು ಅದು ಮಾರಕ ಸ್ಥಾನದಲ್ಲಿ ಆನಂತರ ಮಂಗಳ ಇರೋದು ಅಶ್ವಿನಿ ನಕ್ಷತ್ರ ಕೇತುವಿನ ನಕ್ಷತ್ರ ಕೇತು ಎಲ್ಲಿದ್ದಾನೆ ದಶಮದಲ್ಲಿದ್ದಾನೆ ದಶಮದಲ್ಲಿ ಇದ್ಕೊಂಡು ಗುರುವಿನ ದೃಶ್ಯ ಒಳಗಾಗಿದ್ದಾನೆ ಬಟ್ ಯಾವಾಗ ಮೇಷರಾಶಿಯಲ್ಲಿ ಪ್ಲಾನೆಟ್ಸ್ ಬರುತ್ತಲ್ವಾ ಅದು ಏನ್ಮಾಡ್ತೆ ಗೊತ್ತಾ ಅದು ಬಾರಿ ಬಾರಿಗೂ ತನ್ನ ಒಂದು ನಿಲುವನ್ನು ಬದಲಾವಣೆ ಮಾಡ್ತಾನೆ ಅದು ಒಂದೇ ನಿಲುವಲ್ಲಿ ನಿಮ್ಗೆ ಒಂದೇ ನಿಲುವಲ್ಲಿ ಇರುವುದಿಲ್ಲ ಈಗ ಈಗ ಹೇಳ್ತಾರೆ ನಾನು ಹಾಗೆ ಓಕೆ ನೋ ಪ್ರಾಬ್ಲಮ್ ಬಟ್ ಆ ನಿಲುವನ್ನೇ ಇಟ್ಟುಕೊಂಡಾಗ ಅದು ಸಕ್ಸಸ್ ಆಗುತ್ತಮ್ಮ ಆ ನಿಲುವಿಂದ ಹೊರ ಬಂದಾಗ ಪ್ರಾಬ್ಲಮ್ ಆಗ್ಬೋದು ರೈಟ್ ಆ ಏನ್ ಹೇಳ್ತಾರೆ ಅವರು ಒಮ್ಮೆ ಅದೇ ಅದನ್ನೇ ಹೇಳ್ತಾ ಇರ್ತಾರ ನಾನು ಆರ್ಮಿಗೆ ಹೋಗ್ಬೇಕು ಆರ್ಮಿಗೆ ಹೋಗ್ಬೇಕು ಆರ್ಮಿಗೆ ಹೋಗಬೇಕಂತ ಅಥವಾ ಅದ್ರಲ್ಲಿ ಕಳಿಸಿ ಮತ್ತೆ ಏನು ತೊಂದ್ರೆ ಇಲ್ಲ ಅಲ್ವಾ ನಿಲುವು ಚೇಂಜ್ ಆಗಬಾರ್ದು ಇವತ್ತು ಬೆಳಿಗ್ಗೆ ಆರ್ಮಿಗೆ ಹೋಗ್ತೇನೆ ಅಂತ ಹೇಳಿ ಸಂಜೆ ಬಿಸ್ನೆಸ್ ಮಾಡ್ತೇನೆ ಅಂತ ಹೇಳಿದರೆ ಬಹಳ ಕಷ್ಟ ಆಗ್ಬೋದು ಅವ್ರಿಗೆ ರೈಟಾ ಅವ್ರಿಗೆ ಆಲ್ರೆಡಿ ಕುಜ ದಶನೇ ನಡೀತಾಂಟಮ್ಮ ಕುಜ ದಶ ಅದಕ್ಕೆ ಬೇಕಾಗಿ ಖಂಡಿತ ಸಹಾಯ ಮಾಡ್ಬೋದು ಅವ್ರಿಗೆ ನೀವು ಕಂಡಿದ್ದು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡೋದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕುಜ ದಶೆ ನಡೆಯೋದು ಅದು ತುಂಬ ಚೆನ್ನಾಗಿ ವರ್ಕ್ ಆಗ್ಬೋದು ಅವನು ಆ ರೀತಿಯಾಗಿ ಹೋದಾಗ ಅದಲ್ಲ ಟಫ್ ಇರ್ತದೆ ಮುಂದೆ ಹೋಗಿ ತುಂಬ ಟಫ್ ಆಗುತ್ತೆ ಇಲ್ಲ ಅಂತೇನಿಲ್ಲ ಬಟ್ ಅವರ ಇಚ್ಛೆ ಪ್ರಕಾರ ನೀವು ಅವ್ರಿಗೆ ಏನು ಬೇಕಾದನ್ನು ಒದಗಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿಮ ಅವ್ರು ಒಳ್ಳೆಯ ಸಕ್ಸಸ್ ಆಗುವಂಥ ಸಾಧ್ಯತೆ ಇರ್ತದೆ ಬಟ್ ಯಾವಾಗ ನಾನು ಆಗಿ ನನ್ನ ತೀವ್ರ ಇಚ್ಛೆಯನ್ನು ಇಟ್ಕೊಂಡಾಗ ಕುಜ ಕೆಲಸ ಮಾಡಿ ಮಾಡ್ತಾನೆ ಓಕೆ ಮೂಲ ತ್ರಿಕೋಣ ರಾಶಿಯಲ್ಲಿರೋ ಕುಜ ಆ ಪವರ್ ಅನ್ನ ಇಟ್ಕೊಳ್ತಾರೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆದಾಗ್ಲಿ ಒಳ್ಳೆದಾಗಲಿ ಈಗ ಒಂದು ಪ್ರಶ್ನೆ ಅಂತ ಮಾಡಿದ್ರಲ್ಲ ಮತ್ತೆ ಮಾತಾಡೋಣ ಅದರ ಬಗ್ಗೆ ಓಕೆನಾ ನೀವು ಆ ರೀತಿಯಾಗಿ ಪ್ರಶ್ನೆ ಮಾಡ್ತೀರಾ ಎಲ್ಲ ಒಂದ್ ಕಡೆ ನಾನು ನಿಮ್ಮನೆಗೆ ಬಂದು ಕೂತಿದ್ದೀನಿ ಅಂತ ಇಟ್ಟೆ ಅಂತ ಪರಿಸ್ಥಿತಿ ರೈಟಾ ನಾನು ಆನ್ಲೈನ್ ಅಲ್ಲಿ ಇದ್ದೀನಪ್ಪ ಓಕೆ ಹೆಣಿವೆ ಇರಲಿ ಸೊ ಗೊತ್ತಾಯ್ತು ನಿಮಗೆ ಅಲ್ವಾ ಈಗ ಏನು ಮಾಡೋಣ ಸೊ ನಿಮಗೆ ಮೂಲ ನಿಮಗೆ ಸ್ವಾದಿಷ್ಟಾನ ಚಕ್ರ ಯಾಕೆ ಬೇಕು ಗೊತ್ತಾಯಿತು ಕ್ರಿಯೇಟಿವಿಟಿಗೆ ಸಂಬಂಧ ಹಾಗಾದರೆ ಯಾರಾದರೂ ಮಕ್ಕಳು ನಿಮಗೆ ಕ್ರಿಯೇಟಿವಿಟಿಗೆ ಸಂಬಂಧ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಒಮ್ಮು ಒಮ್ಮು ಒಮ್ಮೆ ಏನು ಬೀಜಾಕ್ಷರವನ್ನು ಕೊಡಿ ಅಂತ ಹೇಳ್ದೇನೆ ಅದನ್ನು ಪ್ರತಿದಿನ ಜಪ ಮಾಡಲಿಕ್ಕೆ ಹೇಳಿ ಎಷ್ಟು ಸಮಯ ಸಿಗುತ್ತಷ್ಟು ಅಷ್ಟು ಹೊತ್ತಲ್ಲಿ ಅದನ್ನು ಜಪ ಮಾಡಲಿಕ್ಕೆ ಡೆಫಿನೆಟಾಗಿ ಬಹಳ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬಲ್ಲಿಗೆ ಸ್ಟಾರ್ಟ್ ಆಗಿದೆ ಎಲ್ಲರಿಗೂ ಕೂಡ ಮೂಲ ಎಲ್ಲರಿಗೂ ಕೂಡ ಸ್ವಾದಿಷ್ಟಾನ ಚಕ್ರ ಬ್ಯಾಲೆನ್ಸ್ ಇದ್ರೂಟಲ್ವ ಅದರಲ್ಲಿ ಅದರಲ್ಲಿ ಸಿಗುವಂಥ ಮಜಾನೇ ಬೇರೆ ರೈಟ್ ತಾನೆ ಅದು ಅದು ವಿಶೇಷ ರೀತಿಯಲ್ಲಿ ಇರೋದು ಎಲ್ಲ ರೀತಿಯಲ್ಲೂ ಫೀಲಿಂಗ್ಸ್ ಕೊಡುತ್ತೆ ಸುಖ ಕೊಡುತ್ತೆ ನಿಮಗೆ ಟೇಸ್ಟ್ ಕೊಡುತ್ತೆ ನಿಮಗೆ ಕ್ರಿಯೇಟಿವಿಟಿ ಕೊಡುತ್ತೆ ನಿಮಗೆ ಹಣಕಾಸನ್ನು ಕೊಡುತ್ತೆ ನಿಮಗೆ ರೈತನೇ ಯಾಕಂದರೆ ಚಂದ್ರ ಮತ್ತು ಶುಕ್ರನ ಒಂದು ಚಕ್ರ ಅದು ಓಕೆ ವಿಶೇಷ ರೀತಿಯಲ್ಲಿ ಇರುವಂಥದ್ದು ಆಜ್ಞಾ ಚಕ್ರದ ಬಗ್ಗೆ ನಿನ್ನೆ ಮಾತಾಡಿದೆ ಯಾಕೆ ಬೇಕು ಆಜ್ಞಾ ಚಕ್ರ ನಮಗೆ ಅಂತ ರೈತನೇ ಓಕೆ ಸೊ ಆಜ್ಞಾ ಚಕ್ರನ್ನು ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ವಿಜುವಲೈಸೇಷನ್ ನೀವು ಮಾಡಲೇಬೇಕಾಗುತ್ತೆ ಆನಂತರ ಥಾಟ್ಸನ್ನು ತುಂಬ ಚೆನ್ನಾಗಿ ತರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಅಂತ ಹೇಳ್ತೇನೆ ಈ ಪಾಟಲ್ಲಿ ಕೆಂಪು ಬಿಂದಿಗೆಯನ್ನು ಇಟ್ಕೊಳ್ಬೇಕಾಗೋದು ಕೂಡ ಅನಿವಾರ್ಯ ಅಂತ ಹೇಳಿದ್ರೆ ಯಾಕಂದರೆ ಕೆಂಪು ಬಿಂದಿಗೆ ಇಟ್ಟುಕೊಂಡಾಗ ಏನಾಗುತ್ತೆ ಈ ಪಾಟಲ್ಲಿ ರಾಹು ಇಲ್ಲಿ ಸ್ವಾಧಿಷ್ಠಾನ ಚಕ್ರ ಈ ಪಾಟಲ್ಲಿ ಶನಿ ಈ ಶನ ಮತ್ತು ರಾಹುವನ್ನು ಕಂಟ್ರೋಲ್ ಮಾಡುವ ಒಬ್ಬನೇ ಅದು ಬಂದು ಮಂಗಳ ಮಂಗಳನ ಕಲರ್ ಬಂದು ಕೆಂಪು ಅದೇ ಕೆಂಪು ಬಿಂದಿಗೆಯನ್ನು ಇಲ್ಲಿ ಇಟ್ಟುಕೊಂಡಾಗ ಮೇ ಬಿ ಅದು ಎರಡು ಕೂಡ ಕಂಟ್ರೋಲಲ್ಲಿ ಇರ್ತವೆ ರೈಟ್ ತಾನೇ ಒಂದು ವೇಳೆ ಕೆಂಪು ಬಿಂದಿಗೆ ಇಟ್ಕೊಂಡಿಗೆ ಆಗಲಿಲ್ಲ ಅಂದಾಗ ಮತ್ತೆ ನಿಮ್ಮನ್ನು ದೇವರು ಕಾಪಾಡ್ತಾನೆ ಅಷ್ಟೇ ಏನು ಮಾಡುವ ಹಾಗಿಲ್ಲ ರೈಟ್ ಯಾಕಂದರೆ ಅದು ಇಡ್ ಇಡಲೇಬೇಕು ಅದು ಕಂಪಲ್ಸರಿ ಅದು ನೀವೇನು ಬೇಕಾದರೂ ಮಾಡಿ ಇಡಬೇಕು ನೀವು ಇಲ್ಲಿ ಇಲ್ಲಿರ್ತೀರ ಗೊತ್ತಿಲ್ಲ ಬಟ್ ಈ ಪಾಟಲ್ಲಿ ಕೆಂಪು ಬಿಂದಿ ಅಂತೂ ಬರಲೇಬೇಕು ರೈಟಾ ಅದು ಗಂಡಸರಿಗಾದರೂ ಅಷ್ಟೇ ಹೆಂಗಸರಿಗಾದರೂ ಅಷ್ಟೇ ನಮ್ಮ ಹಿಂದೂಯಿಸಮಲ್ಲಿ ಅದು ಇರಲೇಬೇಕು ಯಾಕಂದ್ರೆ ಹಿರಿಯರು ಮಾಡಿಟ್ಟದು ಸುಮ್ಮನೆ ಅಂತೂ ಅಲ್ಲ ಕಂಡು ಅದನ್ನು ಕಂಡು ಯಾವುದೋ ಪ್ಲಾನೆಟ್ಸನ್ನು ಕಂಟ್ರೋಲ್ ಮಾಡಲಿಕ್ಕೇನೆ ಬಿಂದಿಗೆ ಇಡಿ ಅಂತ ಹೇಳಿದ್ದಾರೆ ಈಗ ಶಾಸ್ತ್ರದಲ್ಲಿ ಅದಕ್ಕೆ ಬೇರೆ ಬೇರೆ ವಿಚಾರಗಳಿರ್ಬೋದು ನಾನು ಪ್ಲಾನೆಟರಿ ಮುಖಾಂತರ ಮಾತಾಡ್ತಿದ್ದೀನಿ ಜ್ಯೋತಿಷದ ಮುಖಾಂತರ ಅದನ್ನು ಮಾತಾಡ್ತಾ ರೈಟ್ ರೈತನೇ ಓಕೆ ಈಗ ಈ ಪಾಟಿಗೆ ಬಂದಾಗ ಇದು ಸಹಸ್ರಾರ ಚಕ್ರ ರೈಟ್ ತಾನೇ ಸಹಸ್ರಾರ ಚಕ್ರ ಸಹಸ್ರಾರ ಚಕ್ರ ಅಂದ್ರೆ ಅದು ಸಾವಿರ ದಳಗಳ ಚಕ್ರ ಅಂತ ಅಲ್ವಾ ಅದು ಅದರಲ್ಲಿ ಥೌಸಂಡ್ ಪ್ಯಾಟಲ್ಸ್ ಇರ್ತದೆ ಅಂತ ಒಂದು ಚಕ್ರ ವಿಶೇಷ ರೀತಿಯಲ್ಲಿ ಚಕ್ರ ಅದು ಸೊ ಅಲ್ಲಿನೇ ಬ್ರಹ್ಮಸ್ಥಾನ ಅಲ್ವಾ ಬ್ರಹ್ಮರಂಧ್ರ ಇಲ್ಲಿ ಈ ಪಾಟಲ್ಲಿ ಬ್ರಹ್ಮರಂಧ್ರ ಉಂಟು ಅಂತ ಕೂಡ ಹೇಳ್ತಾರೆ ಯಾಕಂದ್ರೆ ಆತ್ಮ ಅಲ್ಲಿಂದಲೇ ಬರುತ್ತೆ ಅಲ್ಲಿಂದಲೇ ಹೋಗುತ್ತೆ ಅಂತ ರೈಟ್ ತಾನೆ ಇದೊಂದು ವಿಚಾರ ಆನಂದ್ರೆ ಇದರ ಆಧಿಪತ್ಯ ಬಂದಿರುವುದು ರಾಹುವಿಗೆ ರೈಟಾ ಓಕೆ ಇಲ್ಲಿ ನನ್ನ ಬಿಟ್ಕೊಳ್ಬೇಕು ಏನಾಗುತ್ತೆ ಗೊತ್ತಾ ನಿಮಗೆ ವಿಶೇಷ ರೀತಿ ನಾನು ಹೇಳಬೇಕಾದ್ರೆ ಯಾವಾಗ ಈ ಪಾಟ್ ಡಿಸ್ಟರ್ಬೆನ್ಸ್ ಆಗುತ್ತಲ್ವಾ ಥಾಟ್ಸೆಲ್ಲ ಡಿಸ್ಟರ್ಬೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ನಿಮ್ಮ ನಿಮ್ಮ ಕೂದಲನ್ನು ನೋಡಿಕೊಂಡ್ರೆ ಸಾಕು ನಿಮ್ಮ ಈ ಕೂದಲೇನಿರ್ತಾರೆ ಅದನ್ನು ನೋಡಿಕೊಂಡ್ರೆ ಸಾಕು ನಿಮ್ಮ ರಾಹು ಹೇಗೆ ಕೆಲಸ ಮಾಡ್ತಾರೆ ಅಂದರೆ ಇದರ ಮುಖಾಂತರ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಹೋಗಿ ಮನೆ ಛಾವಣಿಯನ್ನು ನೋಡಿಕೊಂಡ್ರೆ ಸಾಕು ರಾಹು ಹೇಗೆ ಕೆಲಸ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ವಾ ರೈಟಾ ಗೊತ್ತಾಗುತ್ತೆ ನಿಮಗೆ ಈಗ ಮನೆಯಲ್ಲಿ ಏನಿರ್ತಾ ಗೊತ್ತಾ ಕೆಲವೊಂದು ಬಾರಿ ಜಸ್ಟ್ ಒಂದು ಮಾತು ಕೇಳಿಸ್ಕೊಳ್ಳಿ ಹೇಳ್ತೀನಿ ನಿಮಗೆ ಮನೆಯಲ್ಲಿ ಯಾರು ಮ ಯಾರು ಯಾರ ಮಾತನ್ನು ಕೇಳುವುದೇ ಇಲ್ಲ ಮಕ್ಕಳು ಹೇಳಿದ್ದನ್ನು ಕೇಳುವುದಿಲ್ಲ ಅವ್ರಿಗೆ ಯಾವುದು ಬೇಕಾಗಿಲ್ಲ ಹಠ ವಿಪರೀತ ಜಾಸ್ತಿ ಹೊರಗಿನ ತಿಂಡಿ ಸ್ವಲ್ಪ ತಂದು ತಿನ್ನುದು ಜಾಸ್ತಿ ಅವ್ರಿಗೆ ಮನೆಯಲ್ಲಿ ಮಾಡಿದ್ದು ಕೂಡ ಸೊ ಇಂಥದ್ದೆಲ್ಲ ಪರಿಸ್ಥಿತಿ ಇದ್ದಾಗ ಮನೆ ಮೇಲ್ಗಡೆ ನೋಡಿ ಏನಿಟ್ಟು ಇಟ್ಟಿದ್ದೀರಾ ನೀವೆಲ್ಲ ಅಟ್ಟದ ಮೇಲೆ ಏನಿಟ್ಟಿದ್ದೀರಾ ಟಾಯ್ಲೆಟ್ನ ಮೇಲ್ಗಡೆ ಏನಿಟ್ಟಿದ್ದೀರಾ ಅಥವಾ ಟ್ಯಾರಸ್ ಇದೆ ಟ್ಯಾರಸ್ ಮೇಲೆ ಏನಿಟ್ಟಿದ್ದೀರಾ ಸೊ ಅದನ್ನು ತೆಗೀಬೇಕಾದಿತ್ತು ರೈಟ್ ಅದನ್ನು ತೆಗೆದಾಗ ರಾಹು ಕ್ಲಿಯರ್ ಆಗ್ತಾನೆ ರಾಹು ಕ್ಲಿಯರ್ ಆದಾಗ ಮನೆಯಲ್ಲಿ ಏನೆಲ್ಲ ಮಾತಾಡಬೇಕಲ್ಲ ಅದಲ್ಲೇ ಮಾತಾಡಲಿಕ್ಕೆ ಸಿಗುತ್ತೆ ನಿಮಗೆ ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ ಓಕೆನಾ ಅದೇ ರೀತಿ ಈ ಪಾರ್ಟ್ ಕೂಡ ಈ ಪಾಟಲ್ಲಿ ಏನು ರಾಹು ರಾಹು ಮಾಡ್ತಾನೆ ಥಾಟ್ಸನ್ನು ಅನ್ನು ಜನರೇಟ್ ಮಾಡ್ತಾನೆ ರೈಟ್ ಥಾಟ್ಸ್ ಅಂದರೆ ನಿಮ್ಮ ಯೋಚನೆಗಳಿಗೆ ಸಂಬಂಧಪಟ್ಟಂತೆ ಆತ ಕೆಲಸ ಮಾಡ್ತಾನೆ ಏನು ಯೋಚಿಸ್ತೀರಾ ನೀವು ಅಲ್ಲ ಅದು ರಾಹುವಿನ ಮುಖಾಂತರ ಯೋಚಿಸ್ತೀರಾ ಓಕೆ ರಾಹುವಿನ ಮುಖಾಂತರ ಯೋಚನೆ ಅದನ್ನು ಬುಧ ಮಾಡ್ತಾನೆ ಬುಧ ಆ ಯೋಚನೆಗಳನ್ನು ಅಥವಾ ವಿಂಗಡನೆ ಮಾಡ್ತಾನೆ ಒಳ್ಳೆಯದು ಕೆಟ್ಟದ್ದು ಒಳ್ಳೇದು ಕೆಟ್ಟದ್ದು ಯಾಕಂದರೆ ಬುಧ ಡ್ಯುಯಾಲಿಟಿ ಅದನ್ನು ಡ್ಯುಯಲ್ ಪರ್ಸನಾಲಿಟಿ ಉಂಟು ಅವನಲ್ಲಿ ಒಳ್ಳೆದು ಕೆಟ್ಟದ್ದು ಎರಡನ್ನು ಕೂಡ ವಿಂಗಡಣೆ ಮಾಡುವ ಯಾರು ಬುಧ ಆನಂತರ ಚಂದ್ರನಿಗೆ ಕೊಡ್ತಾನೆ ಚಂದ್ರ ಬಂದು ಸಬ್ಕಾನ್ಸಿಯಸ್ ಮೈಂಡ್ ಓಕೆ ಸಬ್ಕಾನ್ಸಿಯಸ್ ಮೈಂಡ್ಗೆ ನಿಮ್ಮ ಮೆಸೇಜ್ ಹೋದಾಗ ಚಂದ್ರ ಅದನ್ನು ಮ್ಯಾನಿಫೆಸ್ಟೇಷನ್ಗೆ ತರ್ತಾನೆ ಎಲ್ಲರೂ ಇರೋದು ಚಂದ್ರನಿಂದಲೇ ತಾನೆ ನಿಮ್ಮ ದೇಹ ಉಂಟಾಗಿದೆ ಯಾರಿಂದ ಚಂದ್ರನಿಂದ ತಾನೇ ಅದು ಗೊತ್ತಾಗೋದಿಲ್ಲ ನಮಗೆ ಅಲ್ವಾ ದೇಹ ಇರ್ಬೋದು ಯೋಚನೆಗಳಿರ್ಬೋದು ನೀವಿರು ಏನೇ ಇದ್ರು ಕೂಡ ಅದು ಎಲ್ಲವೂ ಕೂಡ ಬಂದಿರೋದು ಚಂದ್ರನಿಂದ ರೈಟ್ ತಾನೇ ಚಂದ್ರ ಅಂದರೆ ಪ್ರಕೃತಿ ಚಂದ್ರ ಅಂದರೆ ಪಾರ್ವತಿ ಮಾ ಪಾರ್ವತಿ ರೈಟ್ ತಾನೇ ಅಲ್ಲಿಂದಲೇ ಬಂದಿರೋದು ಚಂದ್ರ ಅಂದರೆ ನಿಮ್ಮ ತಾಯಿ ತಾಯಿಯಿಂದಲೇ ಬಂದಿರುವಂಥದ್ದು ಬೇರೆ ಎಲ್ಲಿಂದ ಕೂಡ ಬಂದಿರೋದಿಲ್ಲ ಅದಕ್ಕೋಸ್ಕರ ಚಂದ್ರನಲ್ಲಿ ಮ್ಯಾನಿಫೆಸ್ಟೇಷನ್ ಇರುವಂಥದ್ದು ಬೇರೆ ಯಾವುದ್ರಲ್ಲಿ ಕೂಡ ಮ್ಯಾನಿಫೆಸ್ಟೇಷನ್ ಇಲ್ಲ ಬೇರೆ ಎಲ್ಲ ಪ್ಲಾನೆಟ್ಸ್ ಕೂಡ ಏನು ಮಾಡ್ತದೆ ಅದಕ್ಕೆ ಬೇಕಾದಂತ ಸಪೋರ್ಟ್ ಮಾಡ್ತಾರೆ ಚಂದ್ರ ಮ್ಯಾನಿಫೆಸ್ಟೇಷನ್ ಕೊಡ್ತಾನೆ ರೈಟ್ ಅದಕ್ಕೋಸ್ಕರ ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಏನು ಅದು ರಿಲೇಟೆಡ್ ಟು ಓಕೆ ಮೂನ್ ಓಕೆ ಮೂನ್ ಅಲ್ಲಿ ಏನಾಗುತ್ತೆ ಡ್ಯುಯಾಲಿಟಿ ಇಲ್ಲ ಆತ ಏನು ಮಾಡ್ತಾನೆ ಡ್ಯೂಯಾಲಿಟಿ ಇಲ್ಲ ತುಂಬ ಭಾವನೆಗಳನ್ನು ಇಟ್ಟುಕೊಳ್ಳೋದಿಲ್ಲ ಅಲ್ಲಿ ಯಾವುದು ಸಾರಿ ಭಾವನೆಗಳಿರ್ತವೆ ಬಟ್ ಅದಕ್ಕೆ ಒಳ್ಳೆಯದು ಕೆಟ್ಟದ್ದು ಗೊತ್ತಿರುವುದಿಲ್ಲ ರೈಟಾ ಒಳ್ಳೇದು ಕೆಟ್ಟದ್ದು ಅಂತ ಗೊತ್ತಿರೋದು ನೀವೇನು ಭಾವನೆಗಳನ್ನು ಕೊಡ್ತೀರಾ ಅದಕ್ಕೆ ಅಥವಾ ಯಾವುದನ್ನು ವಿಜುವಲೈಸೇಷನ್ ಮಾಡ್ತೀರಾ ಅದು ಚಂದ್ರ ಅದನ್ನು ನಿಮ್ಮ ಎದುರಿಗೆ ತಂದು ತಂದಿರಿಸ್ಬಿಡ್ತಾನೆ ಚಂದ್ರ ಅದನ್ನು ಮೆನಿಫೆಸ್ಟೇಷನ್ಗೆ ತಲೆಗೆ ಪ್ರಯತ್ನ ಮಾಡ್ತಾನೆ ಅದಕ್ಕೋಸ್ಕರ ಯಾವಾಗ ತುಂಬನೇ ನೆಗೆಟಿವ್ ಥಾಟ್ಸ್ ಬರ್ತಾ ಉಂಟು ಡೆಫಿನೆಟಾಗಿ ಅಥವಾ ನಿಮ್ಮ ಈ ಪಾರ್ಟಲ್ಲಿ ಪಾಟಲ್ಲಿ ಚಕ್ರ ಡಿಸ್ಟರ್ಬೆನ್ಸ್ ಇದೆ ಅಥವಾ ಮನೆ ಮಾಳಿಗೆಯಲ್ಲಿ ಅದೇನು ಇಟ್ಟುಬಿಟ್ಟಿದ್ದೀರಾ ನೀವು ಅಲ್ಲ ತುಂಬ ತೊಂದರೆಗೊಳಗಾಗ ಒಂದು ಏನೋ ಇಟ್ಟುಬಿಟ್ಟಿದ್ದೀರ ಅಥವಾ ನಿಮ್ಮ ನೈಋತ್ಯದ ಭಾಗ ಸರಿ ಇಲ್ಲ ಮನೆ ಯಾಕಂದರೆ ರಾಹುವಿನ ಪಾಠದ್ದಲ್ಲ ರಾಹುವಿಗೆ ಸಂಬಂಧಪಟ್ಟದ ಏನೋ ತೊಂದರೆಯನ್ನು ಮನೆಯಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ರಿ ಅಂತಲೇ ಅರ್ಥ ಅದಕ್ಕೋಸ್ಕರ ನಿಮ್ಮ ಥಾಟ್ಸ್ ಏನುಂಟು ಥಾಟ್ ಪ್ಯಾಟರ್ನ್ ಏನುಂಟು ಅದು ಜನರೇಟ್ ಆಗುವಾಗ ಎಲ್ಲೊಂದು ಕಡೆ ತುಂಬಾ ಕಿರಿಕಿರಿ ತುಂಬಾ ಇರಿಟೇಷನ್ ತುಂಬ ಫ್ರಸ್ಟ್ರೇಷನ್ ಬೇಡದ್ದೇ ಥಾಟ್ಸ್ ಬರುತ್ತೆ ಏನಕ್ಕೆ ಮಾಡ್ಬೇಕು ಗೊತ್ತಾಗಲ್ಲ ಪಾಸಿಟಿವ್ ಥಾಟ್ಸ್ ಇಲ್ಲ ಅಲ್ಲಿ ಅಲ್ವಾ ರಾಹು ಏನು ಮಾಡ್ತಾನೆ ದಿನಕ್ಕೆ ಅರುವತ್ತು ಸಾವಿರ ಥಾಟ್ಸನ್ನು ಜನ್ರೇಟ್ ಮಾಡ್ತಾನೆ ಎಷ್ಟು ಅರುವತ್ತು ಸಾವಿರ ಅಲ್ಲ ಒಂದು ಮಿನಿಮಮ್ ಸಿಕ್ಸ್ಟಿ ತೌಸಂಡ್ ಥಾಟ್ಸ್ ಜನ್ರೇಟ್ ಆಗುತ್ತೆ ಯಾರಿಂದ ರಾಹುವಿನಿಂದ ರೈಟ್ ತಾನೆ ಸೊ ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಎಷ್ಟಿರ್ತು ಯಾರಿಗೂ ಗೊತ್ತು ಎಷ್ಟು ಅಂದರೆ ಯಾಕಂದರೆ ನೀವು ಮಲಗಿದಾಗ ಕೂಡ ಥಾಟ್ಸ್ ಬರ ಬರ್ತಾ ಇರ್ತದೆ ನಿಮಗೆ ಅದಂತೂ ಮುಗಿಯೋದಿಲ್ಲ ಆನಂತರ ನಿಮಗೆ ನಿದ್ದೆ ಕೂಡ ಬರುವಾಗ ಕೂಡ ಕನಸು ಕೂಡ ಬರ್ತಾ ಇರ್ತದೆ ನಿಮಗೆ ಅದೊಂದು ಮುಗಿಯೋದಿಲ್ಲ ಅದಕ್ಕೆ ಪುರುಸುತ್ತೆ ಇರುವುದಿಲ್ಲ ಅಂತ ಒಂದು ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹಾಗಾದರೆ ಈ ಪಾಠನ ಚೆನ್ನಾಗಿಟ್ಕೊಂಡು ಒಂದಂತೂ ಹೇಳಿದೆ ನಿಮಗೆ ಈ ಶಾಸ್ತ್ರ ಚಕ್ರವನ್ನು ಚೆನ್ನಾಗಿಟ್ಕೊಂಡು ಮನೆ ಮಾಡನ್ನು ಮೊದಲು ಸರಿ ಮಾಡಿ ನೈಋತ್ಯದ ಭಾಗವನ್ನು ಸರಿ ಮಾಡಿ ಆನಂತರ ನಿಮ್ಮ ಈ ಒಂದು ತಲೆ ಕೂದಲು ಹೇಗಿಂತ ಹೇಗೆ ಉಂಟು ಅಂತ ನೋಡಿ ಅದನ್ನು ಸಿಸ್ಟಮೆಟಿಕ್ಕಾಗಿ ತುಂಬ ಇಟ್ಕೊಳ್ತೀರಾ ಅಲ್ವಾ ಅದನ್ನು ಕೆದರಿದ ಕೂದಲು ಹುಚ್ಚಾಗಿ ಇಟ್ಕೊಂಡಿರ್ತೀರ ಹುಚ್ಚಾರಾಗಿ ಇಟ್ಕೊಂಡು ನಿಮ್ಮ ಅದು ಸರಿ ಇಲ್ಲ ಅಂತ ಇದೆ ಆ ಪ್ಯಾಟರ್ನ್ ಸರಿ ಇಲ್ಲ ಅಂತ ಇದ್ದು ಆದರೆ ಇನ್ನು ಕೆಲವರೆಲ್ಲ ಫ್ಯಾಷನ್ಗೆ ಮಾಡಿ ಇಟ್ಕೊಳ್ತಾರೆ ಅದು ವಿಷಯ ಬೇರೆ ನೋಡಿ ಒಬ್ಬ ವ್ಯಕ್ತಿ ತಲೆ ಕೂದಲೆಲ್ಲ ಕೆದರಿಕೊಂಡಿದೆ ಹರಕು ಮುರುಕು ಬಟ್ಟೆಯನ್ನು ಹಾಕಿದ್ದಾನೆ ಸ್ನಾನನೇ ಮಾಡಿಲ್ಲ ಅವನು ಹುಚ್ಚ ಅಂತ ಕರೆ ಯಾಕೆ ಹುಚ್ಚ ಯಾಕಂದರೆ ಅವನಲ್ಲಿ ಆ ಥಾಟ್ಸ್ ಬರ್ತಾ ಇಲ್ಲ ಅವನಿಗೆ ಆ ಥಾಟ್ಸ್ ಜನರೇಟ್ ಆಗ್ತಾ ಇಲ್ಲ ಒಳ್ಳೆ ಥಾಟ್ಸೇ ಬರ್ತಾ ಇಲ್ಲ ನೆಗೆಟಿವಿಟಿ ಪರೀತ ರೀತಿಯಲ್ಲಿ ಉಂಟು ಅದಕ್ಕೋಸ್ಕರ ಅವನ ತಲೆ ಕೂದಲೆಲ್ಲ ಇರ್ತದೆ ರೈಟ್ ಅವನು ಸ್ನಾನನೇ ಮಾಡಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ ಓಕೆನಾ ಸೊ ಈ ಪಾಟಲ್ಲೂ ಈ ಪಾಟಿಗೆ ಸಂಬಂಧಪಟ್ಟದೆ ಅಲ್ಲಿ ಸಹಸ್ರಾರ ಚಕ್ರ ಇರ್ತಾನೆ ಒಂದು ಅದರ ಮಂತ್ರ ಬಂದು ಸೋಹಂ ಓಕೆ ಸೋಹಂ 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 ಅಂತ ನೀವೇನಾದರೂ ಜಪ ಮಾಡಿದಾಗ ಮೇ ಬಿ ಈ ಪಾಟ್ ಏನು ನೋಡೋದು ಬ್ಯಾಲೆನ್ಸ್ ಸ್ಟೇಜ್ಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಆನಂತರ ಬೆಳಿಗ್ಗೆ ಮತ್ತೆ ಸಂಜೆ ಮೆಡಿಟೇಷನ್ ಮಾಡೋದು ಈಸ್ ದ ಮೋಸ್ಟ್ ಫೇವರಬಲ್ ಮೆಡಿಟೇಷನ್ ಮಾಡಿದಾಗ ಏನಾಗುತ್ತೆ ನಿಮ್ಮ ಥಾಟ್ಸೆಲ್ಲ ಕಂಟ್ರೋಲ್ಗೆ ಬಲಿಗೆ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಅಲ್ವಾ ನಿಮಗೇನು ಪಾಸಿಟಿವ್ ಥಾಟ್ಸ್ ಬೇಕು ಅದೇ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಮೆಡಿಟೇಷನ್ ಮಾಡಿದಾಗ ಇಲ್ಲಾಂದ್ರೆ ಏನಾಗುತ್ತೆ ನಿಮ್ಮ ಜೊತೆ ಯಾರು ಜನರು ಬೆರಿ ಬೆರೆತಿರ್ತಾರೆ ಅಥವಾ ಯಾವ ವಾತಾವರಣದಲ್ಲಿ ನೀವಿದ್ದೀರ ಅದೇ ರೀತಿ ಥಾಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಬೇರೆ ಅಂತ ಬರೋದಿಲ್ಲ ಅದೇ ಮನೆ ಹೇಗೆ ಉಂಟು ನೋಡಿ ನಿಮ್ಮ ಮನೇನ ಯಾವ ರೀತಿ ಪ್ರಿಪೇರ್ ಮಾಡಿಟ್ಟಿದ್ದೀರಾ ನಿಮ್ಮ ಮನೇಲಿ ಏನು ಎಲ್ಲ ವಸ್ತುಗಳೇನು ಅದರ ಮುಖಾಂತರ ಥಾಟ್ಸ್ ಎದ್ದು ಬರುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಅಲ್ವಾ ಮನೆ ಅಂದ್ರೇನು ಅದು ಭವನ ಭವನದಿಂದ ಭಾವನೆಗಳು ಎದ್ದು ಬರ್ತವೆ ರೈಟ ನೀವಿಟ್ಟಂಥ ವಸ್ತುಗಳು ಅದಕ್ಕೇನೇ ಹೇಳೋದು ಅದು ವಾಸ್ತು ಮುಖಾಂತರ ಅದನ್ನು ಸರಿ ಅಂತ ವಾಸ್ತು ಮುಖಾಂತರ ಸರಿ ಮಾಡ್ಕೊಂಡಾಗ ಅದು ಒಳ್ಳೆ ರಿಸಲ್ಟನ್ನು ಮೇ ಬಿ ನಿಮ್ಮ ಬಳಿ ಒಳ್ಳೆ ರೀತಿ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರ ಜ ಅದಕ್ಕೆ ಮನೆ ಅಷ್ಟು ಸಜಾವಟಾಗಿರಬೇಕು ಮನೆಯಲ್ಲಿ ಯಾವುದೇ ರೀತಿ ಡಂಪನ್ನು ಮಾಡ್ಕೊಂಡಿರಬಾರ್ದು ತುಂಬ ಓಲ್ಡ್ ಪೇಂಟನ್ನು ಇಟ್ಕೊಳ್ಬಾರ್ದು ಆನಂತರ ಮನೆಯಲ್ಲಿ ಕೆಲವರೆಲ್ಲ ಕೆಲವರಿಗೆ ಅಭ್ಯಾಸ ಅಲ್ಲೋ ಕಟ್ಟಿ ಕಟ್ಟಿ ಇಡುವಂಥದ್ದು ಸೊ ಅದು ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಹೋದ ನಿಮಗೆ ಗೊತ್ತೇ ಇಲ್ಲದಂತೆ ನಿಮ್ಮ ಥಾಟ್ ಪ್ಯಾಟರ್ನೆಲ್ಲ ಅಲ್ಲಿಂದಲೇ ಬರಬೇಕು ತಾನೆ ನಿಮ್ಮ ಭಾವನದಿಂದಲೇ ಭಾವನೆಗಳು ಎದ್ದು ಬರಬೇಕು ಸೊ ಆ ಭಾವನೆಗಳ ಅಲ್ಲಿಂದ ಬರ್ತಾ ಅಂದರೆ ನಿಮಗೆ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಾ ಉಂಟು ಅಂದರೆ ಡೆಫಿನೆಟಾಗಿ ನಿಮ್ಮ ಮನೇಲಿ ಅಂತ ಪ್ರಾಬ್ಲಮ್ ಉಂಟು ಅರ್ಥ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಇದು ಸಪ್ತಚಕ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಓಕೆನಾ ಸಪ್ತಚಕ್ರ ಸಪ್ತ ಚಕ್ರಲ್ಲಿ ಹೇಗಪ್ಪ ಕೆಲಸ ಮಾಡ್ತವೆ ಹೇಗೆ ಅದನ್ನು ಚೆನ್ನಾಗಿಟ್ಕೊಳ್ಬೇಕು ಸ ನಿಮಗೆ ಸ್ವಲ್ಪ ಶಾರ್ಟ್ ಕಟ್ ಅಲ್ಲಿ ಹೇಳಲಿಕ್ಕೆ ಪ್ರಯತ್ನಂದು ಮಾಡಿದ್ದೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದನ್ನು ಯಾವುದೇ ಕಾರಣಕ್ಕೂ ಡಿಸ್ಟರ್ಬೆನ್ಸ್ ಅಂತ ಮಾಡಲಿಕ್ಕೆ ಹೋಗಬೇಡಿ ಡಿಸ್ಟರ್ಬೆನ್ಸ್ ಮಾಡಿದ್ರೂ ಕೂಡ ಪ್ರಾಬ್ಲಮ್ ಆಗುತ್ತೆ ಡಿಸ್ಟರ್ಬೆನ್ಸ್ ಹೇಗೆ ಆಗುತ್ತೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ವಿವರಣೆ ಕೊಡ್ತೇನೆ ನಿಮಗೆ ಯಾವ ರೀತಿ ಅದು ಡಿಸ್ಟರ್ಬೆನ್ಸ್ ಆಗುತ್ತೆ ಏನು ಮಾಡಿದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅದನ್ನ ಹೇಳಿಕೊಡ್ತೇನೆ ಅದಕ್ಕೆ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ನಮಸ್ತೆ ಸರ್ ಅಮ್ಮ ಯಾರು ಮಾತಾಡ್ತಿದ್ರೆ ಮೇಲಿಂದ ನನ್ನ ಹೆಸರು ಶೈಲಾ ಅನ್ಬಿಟ್ಟು ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ ನಮ್ಮ ಅವ್ರ ನರಸಿಂಹ ಮೂರ್ತಿ ಅನ್ಬಿಟ್ಟು ಹದಿನೇಳನೇ ತಾರೀಕು ಐದನೇ ತಿಂಗಳು ಹತ್ತೊಂಬತ್ತು ಅರವತ್ತೆಂಟರಲ್ಲಿ ಹುಟ್ಟಿರೋದು ಬೆಳಗಿನ ಜಾವ ಐದೂವರೆಗೆ ರಾಮನಗರದಲ್ಲಿ ಹುಟ್ಟಿರೋದು ಸರ್ ಅವರು ಮತ್ತೆ ಅವ್ರದ್ದು ಜ್ಯೇಷ್ಠ ನಕ್ಷತ್ರ ಬರುತ್ತೆ ವೃಶ್ಚಿಕ ರಾಶಿ ಬರುತ್ತೆ ಲಗ್ನ ಮೀನ ಲಗ್ನ ಲಗ್ನದಲ್ಲಿ ಬುಧ ಶನಿ ಶುಕ್ರ ರಾಹು ಎಲ್ಲಾ ಒಟ್ಟಿಗೆ ಇದಾರೆ ಅಲ್ಲಮ್ಮ ಒಂದ್ ಮಾತು ಹೇಳಿಮ್ಮ ಅಮ್ಮ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಡೇಟ್ ಆಫ್ ಬರ್ತ್ ರಿಪೀಟ್ ಮಾಡಿಮ್ಮ ಹದಿನೇಳು ಐದು ಹದಿನೇಳು ಐದು ಹತ್ತೊಂಬತ್ತು ಅರವತ್ತೆಂಟು ಸರ್ ಹತ್ತೊಂಬತ್ತು ಅರವತ್ತೆಂಟಕ್ಕೆ ನೀವು ಹೇಳಿದ ಸಮಯ ಐದು ಮೂವತ್ತು ಅಲ್ವಾ ಅವತ್ತು ಜ್ಯೇಷ್ಠ ನಕ್ಷತ್ರ ಇಲ್ಲಲ್ಲಮ್ಮ ಉತ್ತರಾಷಾಢ ನಕ್ಷತ್ರ ಬರ್ತಾ ಉಂಟು ಹೌದಾ ಏನು ಮಾಡಲಿ ಸರ್ ಅದು

ಅರ್ಥ ಆಯ್ತಮ್ಮ ಸೊ ಒಮ್ಮೆ ಮತ್ತೊಮ್ಮೆ ಹುಡುಕಿ ಅವರ ಡೇಟಾ ಬರ್ತ್ ಏನು ಅಲ್ವಾ ಏನು ಉಂಟು ಏನಿಲ್ಲ ಸೊ ಅದನ್ನ ಹುಡುಕಲಿಕ್ಕೆ ಪ್ರಯತ್ನ ಮಾಡೋದು ತುಂಬಾ ಚೆನ್ನಾಗಿ ವರ್ಕ್ ಸ್ಟಾರ್ಟ್ ಆಗ್ಬೋದು ಅಂತ ಹೇಳ್ತೇನೆ ನೋಡಿ ಒಂದು ಸೈಡ್ ಅಲ್ಲಿ ಮನೆಯಲ್ಲಿ ಆ ನಾರ್ತ್ ಈಸ್ಟ್ ಕಾರ್ನರ್ ನಲ್ಲಿ ಏನೆಲ್ಲ ಅಲ್ಲ ಏನೆಲ್ಲ ಈ ಪೈಪ್ ಇಟ್ಕೊಂಡಿದ್ದೀರಾ ಹಗ್ಗ ಇಟ್ಕೊಂಡಿದ್ದೀರಾ ಅಥವಾ ಅಲ್ಲಿ ಬುಕ್ಸ್ಗಳನ್ನು ಗಳನ್ನ ಇಟ್ಕೊಂಡಿದೀರಾ ಸ್ಟೋರೇಜ್ ಮಾಡಿದೀರಾ ದಯವಿಟ್ಟು ಅದನ್ನ ಮೊದಲು ನೋಡಿ ಅದನ್ನ ಮೊದಲು ತೆಗೆದು ಬಿಡಿಮಲ್ಲಿಂದ ರೈಟಾ ಎಲ್ಲಿ ಎಲ್ಲಿ ಗೊತ್ತಾಯ್ತಾ ನಾರ್ತ್ ಈಸ್ಟ್ ಕಾರ್ನರ್ ಈಶಾನ್ಯದ ಭಾಗದಲ್ಲಿ ಓಕೆನಾ ಓಕೆನಾಥ ತೆಗೆದು ಬಿಡಿ ಅದನ್ನ ಅದು ತೆಗೆದ ನಂತರ ನೋಡಿ ಇವ್ರಿಗೆ ಅಮಾಸೆ ಹುಣ್ಣಿಮೆ ಯಾವುದು ಇರುದಿಲ್ಲ ಸರಿ ಇರ್ತಾರೆ ಮೂರ್ ಏನಿಲ್ಲ ಅದು ನಾರ್ತ್ ಈಸ್ಟ್ ಕ್ಲಿಯರ್ ಮಾಡಿದಾಗ ಎಲ್ಲ ಸರಿ ಆಗುತ್ತಮ್ಮ ಏನು ಸಮಸ್ಯೆ ಇಲ್ಲ ಒಂದೇ ಒಂದು ಮಂತ್ರ ಕೊಡ್ತೀನಮ್ಮ ಗಮ್ ಗಮ್ ಎನ್ನುವಂಥದ್ದು ಮಂತ್ರ ಯಾವುದು ಗಣಪತಿಯ ಮಂತ್ರ ಇದನ್ನ ಪ್ರತಿದಿನ ಜಪ ಮಾಡ್ಲಿಕ್ಕೆ ಹೇಳಿಮಾ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಗಮ್ 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 ಅಂತ ಅವ್ರತ್ರ ಏನು ಹೇಳಿಮಾ ಅದನ್ನ ಜಪ ಮಾಡ್ಲಿಕ್ಕೆ ಮತ್ತೆ ಅದನ್ನ ಗಮ್ ಎನ್ನುವಂತ ಬೀಜಾಕ್ಷರನ್ನ ಎಡದಕಾಯಲ್ಲಿ ಬರೀಲಿಕ್ಕೆ ಹೇಳೀಮ ಆ ನಂತರ ನಾರ್ತ್ ಈಸ್ಟ್ ಕ್ಲೀನ್ ಮಾಡಿಮ್ಮ ನಿಮ್ಮ ಗಂಡ ಸರಿ ಇರ್ತಾರೆ ಏನು ಸಮಸ್ಯೆ ಇಲ್ಲ ತುಂಬಾ ಚೆನ್ನಾಗಿರ್ತಾರಮ್ಮ ಒಳ್ಳೇದಾಗ್ಲಿ ರೈಟ್ ಸರಿ ಒಳ್ಳೇದಾಗ್ಲಿ ಮಗು ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ತುಂಬ ಜನಕ್ಕೆ ಇದೆಲ್ಲ ಪ್ರಾಬ್ಲಮ್ ಇರ್ತದೆ ಇಲ್ಲೋ ಹುಣ್ಣಿಮೆ ಹುಣ್ಣಿಮೆದ ನಾನು ಇಷ್ಟು ಹೇಳ್ತೇನೆ ನಿಮಗೆ ನಾರ್ತ್ ಈಸ್ಟ್ ಮೊದಲು ಯಾಕಂದರೆ ನಿಮ್ಮ ಥಾಟ್ ಪ್ಯಾಟರ್ನ್ ಏನೋದು ನಾರ್ತ್ ಈಸ್ಟಿಂದ ಜನರೇಟ್ ಆಗ್ತಾ ಇರ್ತದೆ ಅಲ್ಲಿ ಏನು ವಸ್ತು ಇಟ್ಟಿರ್ತದೆ ಅದೇ ರೀತಿ ಥಾಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಡಿಸ್ಟರ್ಬೆನ್ಸ್ ಆಗುತ್ತೆ ಅಥವಾ ಒಳ್ಳೆಯದಾಗುತ್ತೆ ಅಥವಾ ಕೆಟ್ಟ ಅದಕ್ಕೇನು ಹೇಳಿದು ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ಈಶಾನ್ಯದ ಭಾಗವನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಯಾವತ್ತು ಬಾಗಿಲನ್ನು ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಅಲ್ಲಿ ಚಪ್ಪಲನ್ನು ಸ್ಟ್ಯಾ ಚಪಲ್ ಸ್ಟ್ಯಾಂಡ್ ಅದು ಇದು ಇಟ್ಕೊಳ್ಳಿಕ್ಕೆ ಹೋಗಬಾರ್ದು ಭಾರದ ವಸ್ತುಗಳನ್ನು ಇಟ್ಕೊಳ್ಳಿಕ್ಕೆ ಹೋಗಬಾರ್ದು ಅದು ಸೆನ್ಸಿಟಿವ್ ಪ್ಲೇಸ್ ಅದು ಬಹಳ ಚೆನ್ನಾಗಿರಬೇಕು ಅದು ರೈಟ್ ತಾನೇ ಸ್ವಾರ್ಥ ಚೆನ್ನಾಗಿದೆ ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಇರ್ತದೆ ಅಂದರೆ ವಾಸ್ತು ಪುರುಷರ ತಲೆಯ ಭಾಗ ತಾನೇ ಅದು ಎಲ್ಲ ರೀತಿಯಲ್ಲಿ ಕೂಡ ನೀವು ಮನೆಯಲ್ಲಿರೋ ಯಜಮಾನ ತಲೆ ತಾನೇ ಅದು ಅಲ್ವಾ ಈಗ ಅಮಾವಾಸ್ಯೆ ಬಂತು ಹುಣ್ಣಿಮೆ ಬಂತು ಅಂತಂದಾಗ ಅಲ್ಲಿ ಪುಸ್ತಕಗಳನ್ನು ಆ ರೀತಿಯಾಗಿ ಇಟ್ಟು ಜೋಡಿಸಿ ಇಟ್ಟಿರ್ತಾರೆ ಅಲ್ವಾ ಏನಾದರೂ ಕೂಡ ಅಲ್ವಾ ಈಗ ಪುಸ್ತಕದಿಂದ ಅಂತ ಹೇಳುವುದಿಲ್ಲ ನಾನು ಬೇರೆ ಬೇರೆ ಕಾರಣ ಇರ್ತದೆ ಅಲ್ಲ ಪುಸ್ತಕವನ್ನು ಇಟ್ಟಂಥ ಪ್ಯಾಟರ್ನ್ ಏನು ಅದರ ಮೇಲಿಂದ ಕೂಡ ಈ ಸಮಸ್ಯೆಗಳು ಉದ್ಭವ ಆಗಿರ್ಬೋದು ಓಕೆನಾ ರೈಟ್ ಗೊತ್ತಾಯಿತು ಓಕೆ ಬಂದುಬೇಡ ಸೊ ಯಾವಾಗ ಚಕ್ರ ಡಿಸ್ಟರ್ಬೆನ್ಸ್ ಆಗುತ್ತೆ ಗೊತ್ತಾ ಒಂದು ವೇಳೆ ಒಂದು ವೇಳೆ ನಿಮ್ಮ ಥಾಟ್ಸಲ್ಲಿ ತುಂಬನೇ ನೆಗೆಟಿವ್ 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 ಬರ್ತಾರೆ ಡೆಫಿನೆಟ್ ಈ ಚಕ್ರ ಯಾವುದು ನಿಮ್ಮ ಚಕ್ರ ಇಂಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ ರೈತಾನೆ ಓಕೆ ಆನಂತರ ಈ ಚಕ್ರ ಯಾವುದು ನಮ್ಮ ಆಜ್ಞಾ ಚಕ್ರ ಆಜ್ಞಾ ಚಕ್ರ ಯಾವಾಗ ಇಂಬ್ಯಾಲೆನ್ಸ್ ಆಗುತ್ತೆ ನಿಮಗೆ ಯಾವುದನ್ನು ಕೂಡ ವಿಜುವಲೈಸೇಷನ್ ಮಾಡಲಿಕ್ಕೆ ಆಗುವುದಿಲ್ಲ ನಿಮಗೆ ದೃಷ್ಟಿಕೋನವೇ ಇಲ್ಲ ನೀವು ಹೇಗೆ ಹೋಗಬೇಕಂತಲೇ ಗೊತ್ತಿಲ್ಲ ನಿಮ್ಮಲ್ಲಿ ಆ ಒಂದು ಧ್ಯೇಯೋದ್ದೇಶಗಳೆಲ್ಲ ನನಗೆ ಇಂಥದ್ದನ್ನು ಸಾಧನೆ ಮಾಡಬೇಕಂತ ಅಥವಾ ಇಂಥ ವಿಚಾರಗಳು ಹೋಗಬೇಕಂತ ಧ್ಯೇಯೋದ್ದೇಶಗಳೇ ನಿಮ್ಮಲ್ಲಿಲ್ಲ ಹಾಗೆ ಈ ಚಕ್ರ ಡಿಸ್ಟರ್ಬೆನ್ಸ್ ಆಗುತ್ತೆ ಎಲ್ಲ ಯಾಕಂದರೆ ನಿಮಗೆ ವಿಜುವಲೈಸೇಷನ್ ಇಲ್ಲ ನೀವು ಕಣ್ಣು ಮುಚ್ಚಿಕೊಂಡು ನಿಮಗೆ ಏನೂ ಬರ್ತಾ ಇಲ್ಲ ಬ್ಲಾಂಕ್ ಉಂಟು ಎಲ್ಲ ರೀತಿಯಲ್ಲಿ ಕೂಡ ಅರ್ಥ ಆಗುತ್ತೆ ಅದರ ಅರ್ಥ ಏನು ಆ ಚಕ್ರ ಇಂಬ್ಯಾಲೆನ್ಸ್ ಉಂಟು ಓಕೆ ಸೊ ಅದನ್ನು ಸರಿ ಮಾಡೋಕ್ಕೆ ಪ್ರಯತ್ನ ಮಾಡಿ ಹೇಗೆ ಮಾಡಬೇಕು ಹೇಳಿಕೊಟ್ಟಿದ್ದೇನೆ ಆಲ್ರೆಡಿ ರೈಟ್ ಆನಂದ ವಿಶುದ್ಧಿ ಚಕ್ರ ವಿಶುದ್ಧಿ ಚಕ್ರ ಯಾಕೆ ಬೇಕು ನೀವು ಜೀವನದಲ್ಲಿ ಸೌಂಡ್ ಮಾಡಬೇಕು ದೊಡ್ಡ ಮಟ್ಟಿಗೆ ಸೌಂಡ್ ಮಾಡಬೇಕು ಅದು ನಿಮ್ಮ ಕೆಲಸದಲ್ಲಿರ್ಬೋದು ಹಣಕಾಸಿನ ವಿಚಾರ ಇರ್ಬೋದು ಅಥವಾ ಯಾವುದೇ ವಿಚಾರ ಅಥವಾ ನಿಮ್ಮಲ್ಲಿ ಒಂದು ಕಲೆ ಉಂಟು ಆ ಕಲೆಯಲ್ಲಿ ಕಲೆಯ ಮುಖಾಂತರ ಇರ್ಬೋದು ನಾನು ಸೌಂಡ್ ಮಾಡಬೇಕು ಆ ಸೌಂಡ್ಗೆ ಸಂಬಂಧಪಟ್ಟಿದೆ ಈ ಶಬ್ದ ಇದು ಕೆಲಸ ಮಾಡುತ್ತೆ ಯಾವಾಗ ಸುಳ್ಳು ಹೇಳ್ತೀರಾ ಯಾರಿಗೂ ಮಂಗ ಮಾಡ್ತೀರಾ ಯಾರಿಗೂ ಏನು ತೊಂದರೆ ಕೊಟ್ಟು ಕ್ರಿಯೇಟ್ ಮಾಡ್ತೀರಾ ಯಾರಿಗೂ ನೋವು ಕೊಡ್ತೀರಾ ಹಾಗೆ ಈ ಚಕ್ರ ಡಿಸ್ಟರ್ಬೆನ್ಸ್ ಆಗುತ್ತೆ ಈ ಚಕ್ರ ಮತ್ತೆ ಕೆಲಸ ಮಾಡಲ್ಲ ಹೋಯ್ತಲ್ಲಿಗೆ ಮತ್ತೆ ನಿಮಗೆ ಏನು ಸೌಂಡ್ ಮಾಡಲಿಕ್ಕೊಂಡು ಸೌಂಡ್ ಆಗುದು ಏನೂ ಆಗೋದಿಲ್ಲ ಬರೀ ನೀವೇ ಸೌಂಡ್ ಆಗ್ತರೆ ಬಿದ್ರೆ ಅಷ್ಟೇ ಬೇರೆ ಏನಿಲ್ಲ ರೈಟ್ தானே ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇನ್ನೇನ್ ಇರ್ತದೆ ಹೇಳಿ ಕೊರ್ತೇನೆ ಜಸ್ಟ್ ಮಾತಾಡ್ ಹಲೋ 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 ಅಮ್ಮ ನಮಸ್ತೆ ನಮಸ್ತೆ ಸರ್ ಯಾರ್ ಮಾತಾಡ್ತಿದ್ದ್ರು ಎಲ್ಲಿಂದ ನಾನು गायत्री ಬೆಂಗಳೂರಿನಿಂದ ಓಕೆ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ಅಣ್ಣನ ಬಗ್ಗೆ ತಿಳ್ಕೊಳಬೇಕು ಸರ್ ಅಣ್ಣನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ ಅಣ್ಣನ ಹೆಸರು ಮಿತ್ತುನೋ ಹ್ಮ್ ಹುಟ್ಟಿದ ದಿನ ಹದಿಮೂರು ಐದು ಹತ್ತೊಂಬತ್ತು ಎಂಬತ್ತೊಂಬತ್ತು ಸಮ ಹೇಳಿ ಮಾ ನಾಲ್ಕು ಮೂವತ್ತೆರಡು ರಾತ್ರಿ ಹ್ಮ್ ಹ್ಮ್ ನಾಲ್ಕು ಮೂವತ್ತೆರಡು ರಾತ್ರಿ ಓಕೆ ಹುಟ್ಟಿದಲ್ಲಿ ಮಾ ಮಂಗಳೂರಲ್ಲಿ ಮಂಗಳೂರಿನಲ್ಲಿ ಜನನ ಅಲ್ವಾ ರೈಟ್ ಅವರ ಹೆಸರೇ ನಮ್ಮ ಹೆಸರೇನು ಮಿಥುನ್ 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 ರೈಟ್ ತಾನೆ ಓಕೆ ಮಗ ನಕ್ಷತ್ರ ಸಿಂಹರಾಶಿ ಜಾತಕನ ತಾಯಿ ಹುಬ್ಬ ನಕ್ಷತ್ರ ಬರ್ತದೆ ಒಂದ್ ನಿಮಿಷಮ್ಮ ಅದಕ್ಕೆ ಹೇಳುದು ಡೇಟ್ ಆಫ್ ಬರ್ತ್ ಎಲ್ಲ ಕರೆಕ್ಟ್ ಹೇಳ್ಬೇಕಂತ ಈಗ ಅದು ಹೇಳಿ ನನ್ಗೆ ಹನ್ನೆರಡು ತಾರೀಕು ತಾರೀಕು ರಾತ್ರಿ ಹದಿಮೂರು ತಾರೀಕು ಬೆಳಿಗ್ಗೆ ಹದಿನಾಲ್ಕು ತಾರೀಕು ಬೆಳಗ್ಗೆ ಹದಿಮೂರು ರಾತ್ರಿ ಹದಿನಾಲ್ಕು ಬೆಳಿಗ್ಗೆ ತಾನೇ ಹದಿನಾಲ್ಕು ಹುಬ್ಬ ನಕ್ಷತ್ರ ಸಿಂಹರಾಶಿ ಜಾತಕ ರೈಟ್ ಅಮ್ಮ ಚಂದ್ರಯ ನಡಿತು ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ಬಿಡಿ ಮದುವೆ ಆಗಿದೆ ಇವ್ರಿಗೆ ಮದುವೆ ಆಗ್ಲಿಲ್ಲ ಮದುವೆ ಆಗ್ಬೇಕಂತ ಹಾಂ ಓಕೆಮ್ಮ ಪ್ರಶ್ನಾಲ್ದಲ್ಲಿ ಯಾರಿದ್ದಾರೆ ಜಸ್ಟ್ ವೆಯ್ಟ್ ಮಂಗಳಿದ್ದಾನೆ ಮಂಗಳ ಇದ್ದಾನೆ ಹರಿದಿನ ನಕ್ಷತ್ರ ನಕ್ಷತ್ರ ನಕ್ಷತ್ರಾಧಿಪತಿ ಹಾಂ ಓಕೆ ಮನೆ ಆಗ್ಬೇಕಂತ ಇಚ್ಛೆ ಅಂತ ಉಂಟಮ್ಮ ಬಟ್ ಡಿಸ್ಟರ್ಬೆನ್ಸ್ ಉಂಟಮ್ಮ ತುಂಬ ತುಂಬ ಸುಲಭದಲ್ಲಿ ಆಗ್ಲಿಕ್ಕೆ ಬಿಡುವುದಿಲ್ಲ ಇದರಲ್ಲಿ ಏನು ಮಾಡ್ಬೇಕತ್ತಾ ತಾಯಿಯ ಕುಟುಂಬದಲ್ಲಿ ಏನಾದರೂ ಜಾಗ ಉಂಟಮ್ಮ ಅಥವಾ ತಾಯಿಯ ಕುಟುಂಬದಲ್ಲಿ ಯಾರಾದರೂ ಹೆಲ್ಪ್ ಮಾಡೋರು ಇದ್ದಾರಮ್ಮ ಅಥವಾ ತಾಯಿಯ ಹಣವನ್ನು ಇಟ್ಕೊಂಡು ಎರಡರಲ್ಲಿ ಒಂದು ಅದರಲ್ಲಿ ಪ್ರೊಸೀಡ್ ಆದಾಗ ಮನೆ ಮಾಡುವಂಥ ಯೋಗ ಅಂತೂ ಕ್ರಿಯೇಟ್ ಆಗುತ್ತೆ ಅವ್ರಿಗೆ ಡೆಫಿನೆಟ್ ಆಗಿ ಆಗ ಮನೆ ಮಾಡ್ತಾರೆ ಹೋಗಿ ಮೊದಲು ಮನೆ ಮಾಡಲಿಮ್ಮ ಯಾವುದಾದ್ರೂ ಒಂದನ್ನೇ ಮಾಡಿ ಮೊದಲು ಯಾತೋ ಮನೆ ಮಾಡಿ ಅಥವಾ ಮದುವೆ ಮಾಡಿ ಯಾವುದಾದ್ರು ಒಂದು ಒಂದು ಥಾಟ್ಸನ್ನು ಇಟ್ಕೊಳ್ಳಿ ಕೇಳಿ ರೈಟಾ ಎರಡು ಥಾಟ್ಸನ್ನು ಆಗೋದಿಲ್ಲ ಬಟ್ ನಿಮಗೆ ಒಂದು ಮಾತು ಹೇಳ್ತೀನಮ್ಮ ಪ್ರಶ್ನಾಕಾಲದಲ್ಲಿ ಏನೋ ಮಂಗಳ ಬಂದಿದ್ದಾನೆ ಆತ ತೋರಿಸ್ತಾ ಇದ್ದಾನೆ ಮನೆ ವಿಚಾರ ಮನೆ ಚೇಂಜ್ ಮಾಡಬೇಕನ್ನೋ ವಿಚಾರ ತೋರಿಸ್ತಾ ಇದ್ದಾರೆ ಪರವಾಗಿಲ್ಲ ಬಟ್ ದಶಾಭುಕ್ತಿಯಲ್ಲಿ ಯಾರಿದ್ದಾರೆ ದಶಭುಕ್ತಿಯಲ್ಲಿ ಯಾರು ಶುಕ್ರ ಬಂದಿದ್ದಾನೆ ಶುಕ್ರ ಏನು ಮಾಡ್ತಾನೆ ಮದುವೆ ಮಾಡಿಸ್ತಾನೆ ಆತ ಓಕೆ ಆತ ಏನು ಹೇಳಿದಂತೆ ಮೊದಲು ಮದುವೆ ಆಗು ಅಂತ ಹೇಳ್ತಾರೆ ಹಾಗಾದ್ರೆ ಮೊದಲು ಮದುವೆ ಮಾಡ್ತೀರಾ ಮನೆ ಮಾಡ್ತೀರಾ ನ್ಯೂ ಡಿಶ ಅಂತ ತಗೊಳ್ಳಿ ಯಾಕಂದರೆ ಶುಕ್ರ ಎಲ್ಲಿವರೆಗೆ ಇರ್ತಾನೆ ಶುಕ್ರ ಸಾಧಾರಣ ಎರಡು ಸಾವಿರದ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತೆರಡು ಎಂಟುವರೆಗೆ ಶುಕ್ರಭುಕ್ತಿ ನಡೀತಾ ಉಂಟಮ್ಮ ಶುಕ್ರಭುಕ್ತಿ ಮುಗಿಯೋದ್ರ ಒಳಗೆ ಕಡೆನೆ ನಾನು ಹೇಳ್ತೀನಮ್ಮ ಹಂಡ್ರೆಡ್ ಪರ್ಸೆಂಟ್ ಮದುವೆ ಫಿಕ್ಸ್ ಆಗುತ್ತೆ ನೀವು ಏನು ಬೇಕಾದರೂ ಮಾಡಿಮ್ಮ ರೈಟಾ ಆ ಮನೆ ಮಾಡೋದಕ್ಕೆ ವಿಪರೀತ ಡಿಸ್ಟರ್ಬೆನ್ಸ್ ಉಂಟಾಗುವುದಿಲ್ಲ ಮನೆ ಮಾಡೋ ವಿಚಾರ ಯಾಕೆ ಡಿಸ್ಟರ್ಬೆನ್ಸ್ ಯಾಕಂದ್ರೆ ಹಣಕಾಸಿನ ವಿಚಾರ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಮನೆ ಮಾಡೋ ವಿಚಾರ ಬರುವುದಿಲ್ಲ ಆನಂತರ ಮನೆ ಯಾವಾಗ ಮಾಡ್ತಾರೆ ಯಾತೋ ತಾಯಿಯಿಂದ ಹೆಲ್ಪನ್ನು ಪಡ್ಕೊಳ್ಬೇಕು ಅಥವಾ ತಾಯಿ ಕುಟುಂಬದಿಂದ ಸಹಾಯವನ್ನು ಪಡ್ಕೊಳ್ಬೇಕು ಆ ಮೂಮೆಂಟಲ್ಲಿ ಹೋಗಿ ಮನೆ ಆಗುತ್ತೆ ಅಥವಾ ಅಜ್ಜ ಏನಾದರೂ ಮಾಡಿ ಆಸ್ತಿ ಇದ್ರೆ ಅದರಲ್ಲಿ ಹೋಗಿ ಮನೆ ಮಾಡಬೇಕು ಅವರದ್ದು ಬೇರೆ ಆಪ್ಷನ್ಸ್ ತುಂಬ ಕಡಿಮೆ ಅಮ್ಮ ಅಲ್ಲಿ ಏನಾದರೂ ಸ್ಟ್ರಗಲ್ ಆಗುತ್ತೆ ಅರ್ಥ ಆಯ್ತಮ್ಮ ಹಾಗಾದ್ರೆ ಏನು ಮಾಡ್ಬೇಕು ಈಗ ಮದುವೆ ತಾನೇ ಸಮಯ ಬಂದು ನಿಂತಿದೆ ಸೊ ಮದುವೆಗೆ ಬೇಕಾಗಿ ಪ್ರಯತ್ನ ಮಾಡಿ ಮೊದಲು ಮನೆ ಮದುವೆ ಮಾಡಿ ಮತ್ತೆ ಮನೆ ಮಾಡಿ ಓಕೆನಾ ಓಕೆ ಒಳ್ಳೆದಾಗ್ಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ನೀವು ಮಾತಾಡಿದಾಗಲೇ ಅನ್ನಿಸ್ತದಪ್ಪ ಅಲ್ಲಿ ಹಣಕಾಸಿನ ವಿಪರೀತ ತೊಂದರೆ ಉಂಟು ಅಂತ ರೈಟ್ ತಾನೆ ಓಕೆ ಏನು ಮಾಡ್ತೀರಮ್ಮ ಗೊತ್ತಿಲ್ಲ ನನಗೆ ಓಕೆ ಇನಿವೆ ಇರಲಿ ಸೊ ಗೊತ್ತಾಯ್ತು ನಿಮಗೆ ಹಾಗಾದರೆ ಸುಳ್ಳು ಹೇಳುವುದರ ಮುಖಾಂತರ ನಿಮ್ಮ ಸೌಂಡ್ ಆಗಬೇಕು ಲೈಫಲ್ಲಿ ಅಲ್ವಾ ಯಾವುದೋ ಒಂದು ವಿಚಾರ ನೀಡಲು ಸೌಂಡ್ ಆಗಬೇಕು ರಾಜಕೀಯದಲ್ಲಿ ಸೌಂಡ್ ಆಗಬೇಕು ಕೆಲಸದಲ್ಲಿ ಸೌಂಡ್ ಆಗಬೇಕು ಹಣಕಾಸಿನಲ್ಲಿ ಸೌಂಡ್ ಆಗಬೇಕು ಮನೆ ಕಟ್ಟಿ ಸೌಂಡ್ ಆಗಬೇಕು ಏನೇ ಸೌಂಡ್ ಸೌಂಡ್ ಇಲ್ಲಿಂದಲೇ ಬರೋದಪ್ಪ ಬೇರೆ ಎಲ್ಲಿಂದ ಕೂಡ ಬರೋಲ್ಲ ಯಾರ್ಯಾರು ಅವರು ಸೌಂಡ್ ಮಾಡಿದಾರಲ್ವಾ ಅದು ಫೇಸ್ಬುಕ್ನ ಜನಕನೇ ಇರ್ಬೋದು ಐಫೋನ್ನ ಜನಕನೇ ಇರ್ಬೋದು ಯಾರಾದರೂ ಕೂಡ ಸೌಂಡ್ ಮಾಡಿದಾರಲ್ಲ ಅದು ಇಲ್ಲಿಂದ ಮಾಡಿದ್ದಾರೆ ಓಕೆ ನಾ ಪಠ ಮಾಡಿ ಕೆಲಸ ಮಾಡಿ ಎಲ್ಲ ಎಲ್ಲ ಯಾವುದಕ್ಕೂ ಕೂಡ ಕಾಂಪ್ರಮೈಸ್ ಆಗದೆ ಅವ್ರು ಸೌಂಡ್ ಮಾಡಿದ್ದಾರೆ ನೀವು ಅದನ್ನು ಎಣಿಸ್ಬೇಡಿ ಫೇಸ್ಬುಕ್ ಆ ಫೇಸ್ಬುಕ್ ಜೂಕರ್ಬರ್ಗ್ ಫೇಸ್ಬುಕ್ಕನ್ನು ಅವರು ಮಾಡಿ ಅವರು ಸಕ್ಸಸ್ ಆಗಿದ್ದಾರೆ ಅಂದಾಗ ಆ ಫೇಸ್ಬುಕ್ ಮಾಡೋದಕ್ಕಿಂತ ಮುಂಚೆ ಕಡಿಮೆ ಅಂದರೂ ಕೂಡ ಒಂದು ಹದಿನೈದು ಆ್ಯಪನ್ನು ಮಾಡಿ ಅದರಲ್ಲಿ ಲಾಸನ್ನು ಅನುಭವಿಸಿ ತೊಂದರೆ ಆಗಿ ಎಲ್ಲ ಆಗಿ ಮತ್ತೆ ಎದ್ದು ಬಂದದ್ದು ಫೇಸ್ಬುಕ್ ಮುಖಾಂತರ ನೀವು ಅದನ್ನು ಎಣಿಸ್ಬೇಡಿ ಫೇಸ್ಬುಕ್ ಮಾಡಿದರೂ ಸಕ್ಸಸ್ ಆದ ಚಾನ್ಸೇ ಇಲ್ಲ ತಾನೆ ಅಷ್ಟು ಫೇಲ್ಯೂರನ್ನು ನೋಡಿ ಮತ್ತೆ ಮುಂದೆ ಬಂದದ್ದು ರೈಟ್ ತಾನೇ ಓಕೆ ಇದನ್ನು ಅಲ್ವಾ ಸ್ಟೀವ್ ಜಾಬ್ ಕೂಡ ಅಷ್ಟೇ ಯಾವಾಗ ಐಫೋನ್ ತಯಾರು ಮಾಡಬೇಕಿತ್ತಲ್ಲ ಐಫೋನ್ ತಯಾರು ಮಾಡಬೇಕು ಅವರಿಗೆ ಅದನ್ನು ಎಲ್ಲ ರೀತಿಯಲ್ಲಿ ಕೂಡ ಪರ್ಫೆಕ್ಟಾಗಿ ಮಾಡಬೇಕಿತ್ತು ಮತ್ತು ಅದು ಆದಷ್ಟು ಭಾರ ಕಡಿಮೆ ಬಹಳ ತೆಳುವಾಗಿ ಮಾಡಬೇಕಿತ್ತು ರೈಟ್ ತಾನೇ ಓಕೆನಾ ಸೊ ಅವ್ರು ಏನು ಮಾಡಿದ್ರು ಮೊದಲು ಐಫೋನ್ ಅಂತೂ ತಯಾರು ಮಾಡಿದ್ರು ರೈಟ್ ಐಫೋನ್ ಅಂತೂ ಆಯಿತು ಐಫೋನ್ ತೊಡ ಸ್ವಲ್ಪ ಅವ್ರು ಏನು ಮಾಡಿದ್ರು ದೊಡ್ಡದಂದ್ರೆ ತಕ್ಕ ಮಟ್ಟಿಗೆ ಚೆನ್ನಾಗಿತ್ತು ಆ ಮೂಮೆಂಟಲ್ಲಿ ಏನು ಮಾಡಿದ್ರು ಅದನ್ನು ನೀರಲ್ಲಿ ಹಾಕಿಬಿಟ್ರು ನೀರಲ್ಲಿ ಹಾಕಿದಾಗ ಏನಾಯಿತು ಅದು ಗುಳು 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 ಶಬ್ದ ಬಂತು ಆ ಸ್ಪೇಸ್ ಇತ್ತು ಅದರಲ್ಲಿ ನೀರು ಒಳಗೆ ಹೋಯಿತು ಸೊ ಅವರು ಏನು ಮಾಡಿದ್ರು ಗೊತ್ತಾ ಅದನ್ನು ತೆಗೆದು ಕೊಟ್ಟರು ನೋಡಪ್ಪ ಈ ಸ್ಪೇಸ್ ಇನ್ನೂ ಇದೆ ಇದರಲ್ಲಿ ಇದನ್ನು ಇನ್ನಷ್ಟು ಸ್ಲಿಮ್ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಮಾಡಿ ಮಾಡಿ ಅವರು ರೈಟ್ ಅರ್ಥ ಆಯಿತಾ ನಿಮಗೆ ಅದು ಸುಮ್ಮನೆಂತೂ ಬಂದಿರೋದಿಲ್ಲ ಯಾಕೆ ಸೌಂಡ್ ಆಯ್ತದು ರೈಟಾ ಸೊ ಸೌಂಡ್ ಇದೆ ಇದು ಅಲ್ವಾ ಯಾ ಇವತ್ತು ನಿಮಿಷ ಮನಸ್ಸಿದ್ರೆ ನನಗೆ ಇಂಥ ಫೀಲ್ಡ್ ಅಲ್ಲಿ ನಾನು ಸೌಂಡ್ ಅಂತ ಇದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸುಳ್ಳು ಹೇಳೋದಕ್ಕಂದು ಹೋಗ್ಬೇಡಿ ರೈಟಾ ಸುಳ್ಳು ಹೇಳೋದು ಯಾಕಂದ್ರೆ ಸುಳ್ಳಿಗೆ ನೀವು ಸುಳ್ಳನ್ನು ಹೇಳಿದ್ರೆ ಸುಳ್ಳನ್ನು ಸತ್ಯ ಮಾಡ್ಲಿಕ್ಕೆ ಮತ್ತೊಂದಷ್ಟು ಸುಳ್ಳನ್ನು ನೀವು ಪೋಣಿಸಬೇಕಾಗುತ್ತೆ ಅಲ್ವಾ ಈಗ ವಕೀಲರೆಲ್ಲ ಮಾಡ್ತಾರಲ್ವ ಈ ರೀತಿ ಹೇಳಿ ಈ ರೀತಿ ಹೇಳಿ ಈ ರೀತಿ ಹೇಳಿ ಅಲ್ವಾ ಎಂತೆಂಥ ಮರಣದಂಡನೆಗೆ ಒಳಗಾದವ್ರನ್ನ ಎಂತೆಂಥ ಜೀವಾವಧಿ ಶಿಕ್ಷೆಗೆ ಒಳಗಾದವ್ರನ್ನ ಎಲ್ಲ ಕರ್ಕೊಂಡು ಬರ್ತಾರಲ್ಲ ಹೊರಗೆ ಸೊ ನೋಡಿ ಲೈಫಲ್ಲಿ ಏನೆಲ್ಲ ಅನುಭವಿಸ್ಲಿಕ್ಕೆ ಸಿಗುತ್ತೆ ಮತ್ತೆ ಅಂತ ಅಲ್ವಾ ತುಂಬಾ ಸುಲಭ ಅಂತ ಕಂಡಿದೆ ಯಾಕಂದ್ರೆ ನ್ಯಾಯ ನ್ಯಾಯನೇ ತಾನೇ ನೀವು ಇಲ್ಲಿ ಏನು ಬೇಕಾದರೂ ಕೂಡ ಹಣ ಕೊಟ್ಟು ಮಾಡ್ಬೋದು ಅಲ್ಲಿ ಅವನ ನ್ಯಾಯಾಲಯದಲ್ಲಿ ಯಾವುದೇ ಜಾಗ ಇಲ್ಲ ತಾನೆ ಇದು ಯಾವತ್ತೂ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ನಿಮಗೆ ಸೌಂಡ್ ಅಂಟು ದಯವಿಟ್ಟು ಇದನ್ನು ಮಾಡ್ಕೊಳಿತ್ತು ಭಾಳ ಫೇವರೇಬಲ್ ಅದು ವರ್ಕ್ ಆಗುತ್ತೆ ನಿಮಗೆ ಅಲ್ವಾ ಸೊ ನಾನು ಹೇಳಿದ ಆ ಅಲ್ಲಿ ಹೋದಾಗ ನೀವು ಸೌಂಡ್ ಮಾಡಿಯೇ ಮಾಡ್ತೇನೆ ನಿಮಗೊಂದು ಏನಾಗುತ್ತೆ ಒಂದು ಫೇವರಬಲ್ ಆಗುತ್ತೆ ನಿಮಗೊಂದು ಆ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ ರೈತನೇ ಇನ್ನು ಹಾಟ್ ಚಕ್ರ ಯಾವಾಗ ಡಿಸ್ಟರ್ಬೆನ್ಸ್ ಆಗುತ್ತೆ ಪ್ರೀತಿಯಲ್ಲಿ ಮೋಸ ಮಾಡಿದಾಗ ರೈಟಾ ಯಾರಿಗೂ ಪ್ರೀತಿಯಲ್ಲಿ ಮೋಸ ಮಾಡಿಬಿಟ್ರಿ ಇನ್ನೇನು ತೊಂದರೆ ಮಾಡಿಬಿಟ್ರಿ ಡೆಫಿನೆಟ್ ಆಗಿ ಅದು ಪ್ರಾಬ್ಲಮ್ ಆಯ್ತು ನಿಮಗೆ ಅದಕ್ಕೋಸ್ಕರ ಹಾಟ್ ಚಕ್ರವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಒಂದಷ್ಟು ಜನರ ಜೊತೆ ಅಥವಾ ಪ್ರೀತಿ ಪ್ರೇಮ ಯಾರ ಜೊತೆ ಮಾಡಿದ್ದೀರಾ ಅದನ್ನು ಮೇಂಟೈನ್ ಮಾಡಿ ಇಲ್ಲ ಮಾಡ್ಲಿಕ್ಕೆ ಹೋಗಬೇಡ ಅಷ್ಟೇ ಅಲ್ವಾ ಪ್ರೀತಿ ಪ್ರೇಮ್ ಮಾಡಿ ಅವ್ರ ಹತ್ರ ಏನು ಬೇಕು ಅದನ್ನೆಲ್ಲ ತಗೊಳ್ಳೋದು ಅಲ್ವಾ ದೈಹಿಕ ಸಂಪರ್ಕ ಬೆಳೆಸೋದು ಮಗುವನ್ನು ಕೊಡೋದು ಮಗುವನ್ನು ಆಪರೇಷನ್ ಮಾಡಿಸೋದು ಆನಂತರ ಕೈ ಕೊಡೋದು ಹೋಯ್ತೀಗ ಹಾಟ್ ಚಕ್ರ ಓಕೆ ಹಾಟ್ ಚಕ್ರ ಹೋದರೆ ಬುಧ ಕೈ ಕೊಟ್ಟು ಬಿಟ್ಟ ಈಗ ನಿಮಗೆ ಲೈಫಲ್ಲೆಂದು ಮುಂದೆ ಬರಲಿಕ್ಕೆ ಬಿಡೋದಿಲ್ಲ ಹಣಕಾಸು ಮಾಡ್ಲಿಕ್ಕಂತೂ ಬಿಡೋದಿಲ್ಲ ಯಾರ ಜೊತೆ ಕೂಡ ಪ್ರೀತಿ ಪ್ರೇಮ ಅಂತ ಬರೋದಿಲ್ಲ ಮಕ್ಕಳಾದರೆ ವಿಪರೀತ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಪಂಚಮದ ಭಾವ ಟೋಟಲಿ ಹೊಟ್ಟೋಯ್ತೀಗ ರೈಟಾ ಏನು ಮಾಡ್ತೀರಾ ತೊಂದರೆ ಆಗುತ್ತೆ ತಾನೇ ಮಾಡಬಾರ್ದಾನೆ ಒಂದು ವೇಳೆ ಮಾಡಿದ್ದೇನೆ ಏನಪ್ಪ ಮಾಡೋದು ಕ್ಷಮೆ ಕೇಳಿ ಹೋಗಿ ಅವರು ಯಾರು ಯಾರಿಗೆ ಮಾಡಿದ್ದೀರಾ ಯಾರಿಗೆ ಯಾರಿಗೆ ಅದರ ತೊಂದರೆಯನ್ನು ಕೊಡಿದ್ರೆ ಕ್ಷಮೆ ಕೇಳಿ ಹೋಗಿ ಕಾಲಿಗೆ ಅಡ್ಡ ಬಿಟ್ಟು ಬಿಡಿ ಅವ್ರಿಗೆ ಯಾರು ಕಾಗೆ ಈ ರೀತಿಯಾಗಿ ಫ್ಲಾಟ್ ಆಗಿ ಅಡ್ಡ ಬಿ ಅಡ್ಡ ಬಿದ್ದು ಬಿಡಿ ಈಗ ಓಕೆನಾ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ತಾನೆ ಎಲ್ಲ ರೀತಿಯಲ್ಲಿ ಅರ್ಥ ಆಗುತ್ತೆ ನಿಮಗೆ ಅರ್ಥ ಆದರೆ ತುಂಬಾ ಚೆನ್ನಾಗಿದೆ ಇಲ್ಲ ಅಂದ್ರೆ ಅದಕ್ಕೋಸ್ಕರ ಹೇಳ್ತೀನಿ ಯಾರಿಗೆಲ್ಲ ಸಮಸ್ಯೆ ಕ್ರಿಯೇಟ್ ಮಾಡಿದ್ದೀರಾ ಯಾರಿಗೆಲ್ಲ ನಿಮ್ಮಿಂದ ತೊಂದರೆ ಆಗಿದೆ ಒಂದು ವೇಳೆ ಅಲ್ಲಿಗೆ ಹೋಗಲಿಕ್ಕೆ ಆಗೋದಿಲ್ಲ ಮನಸ್ಸಲ್ಲೇ ಅವರನ್ನು ನೆನೆಸ್ಕೊಂಡು ಅವ್ರ ಪಾದಕ್ಕೆ ಅಡ್ಡ ಬೀಳಬೇಕು ನೀವು ರೈಟ್ ಅವರ ಪಾದಕ್ಕೆ ಅಡ್ಡ ಬಿದ್ದು ಕ್ಷಮಿಸಪ್ಪ ಎಲ್ಲೋ ಒಂದು ಕಡೆ ತುಂಬ ತೊಂದರೆ ಮಾಡಿದೆ ನನಗೆ ಗೊತ್ತಿರಲಿಲ್ಲ ಆ ಮೂಮೆಂಟ್ ಅಲ್ಲಿ ಗೊತ್ತಿಲ್ಲದೆ ಮಾಡಿದೆ ಕ್ಷಮೆ ಇರಲಿ ಅಂತ ಹೇಳಿದಾಗ ಆ ಮೂಮೆಂಟಲ್ಲಿ ಏನಾಗುತ್ತೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗಲಿ ಸ್ಟಾರ್ಟ್ ಆಗುತ್ತೆ ಹಾರ್ಟ್ ಚಕ್ರ ಕೆಲಸ ಮಾಡಿ ಹಾರ್ಟ್ ಚಕ್ರ ಅಂತಲೇ ಯಾವುದೇ ಚಕ್ರ ರೈಟ್ ಆ ಕೆಲಸ ಸ್ಟಾರ್ಟ್ ಮಾಡ ಒಂದು ಅಷ್ಟು ಡಿಸ್ಟರ್ಬೆನ್ಸ್ ಅಲ್ಲಿ ಉಂಟು ಅಂತಾದಾಗ ಅದು ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನು ಡೆಫಿನೆಟ್ ಆಗಿ ಕೊಡುದಿಲ್ಲ ಅಂತ ಹೇಳಿ ಓಕೆನಾ ಗೊತ್ತಾಯ್ತು ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಹಾಂ ಏನು ಸ್ವರಪ್ಪ ಏನು ಸ್ವರ ಓಕೆ ಎನಿವೆ ಇರಲಿ ಸೊ ಗೊತ್ತಾಯ್ತು ನಿಮಗೆ ಓಕೆ ಇನ್ನು ಮಣಿಪುರ ಚಕ್ರ ಅಲ್ವಾ ಮಣಿಪುರ ಚಕ್ರ ಮಣಿಪುರ ಚಕ್ರ ಯಾವಾಗ ಡಿಸ್ಟರ್ಬೆನ್ಸ್ ಹಣಕಾಸಿನ ವಿಚಾರದಲ್ಲಿ ತೊಂದರೆಯನ್ನು ಕ್ರಿಯೇಟ್ ಮಾಡಿದಾಗ ಯಾರಿಗೆ ಹಣ ಕೊಡ್ಲಿಕ್ಕೊಂಡು ಅವರಿಗೆ ಕೊಡದೇ ಹೋದಾಗ ನೋಡಿ ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ಕೊಡಲಿಕ್ಕೆಂದು ಮನಸ್ಸಿರ್ತದೆ ಹಣಕಾಸು ರೈಟ್ ತಾನೇ ಹಣಕಾಸು ಇರುವುದಿಲ್ಲ ವಿಷಯ ಬೇರೆ ರೈಟ ಮನಸ್ಸುಂಡು ನಿಮಗೆ ಪೂರ್ತಿ ಮನಸ್ಸುಂಟು ನಿಮಗೆ ಕೊಡಲೇಬೇಕಪ್ಪ ನಾನು ಏನಾದರೂ ಮಾಡಿ ಕೊಡಬೇಕು ಅಂತ ಒಂದು ಮನಸ್ಸಂತೂ ಇದ್ದೇ ಇರಿದೆ ರೈಟ ಬಟ್ ಹಣಕಾಸು ಬರ್ತಾ ಇಲ್ಲ ಪ್ರಾಪ್ತಿ ಇಲ್ಲ ಪ್ರಾಪ್ತಿ ಕಡಿಮೆ ಇಟ್ಟು ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ತೊಂದರೆ ನಿಮ್ಮಲ್ಲಿ ಎಲ್ಲಿಂದ ಕಾಡ್ತಾ ಉಂಟು ಸೊ ಅದನ್ನು ಮೊದಲು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತೇನೆ ಆ ನಂತರ ನೋಡಿ ಏನು ನಿಮಗೆ ರೈತ ಹಣಕಾಸು ಕೊಡಬೇಕಾದ್ರೆ ಮಂಗಳವಾರ ದಿವಸ ಕೊಡಬೇಕು ನಾನು ಮೊದಲೇ ಹೇಳಿದ್ದೇನೆ ಮಂಗಳವಾರ ದಿವಸ ಸಾಲ ಸೋಲನ್ನು ತೀರಿಸಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು ನಿಮಗೆ ಮಂಗಳ ಸಪೋರ್ಟ್ ಯಾಕಂದರೆ ಮಣಿಪುರ ಚಕ್ರದ ಅಧಿಪತಿ ಬಂದು ಮಂಗಳ ಆಗ ಮಂಗಳ ಆಕ್ಟಿವೇಟ್ ಆಗಿಬಿಡ್ತಾನೆ ಸೂರ್ಯ ಆಕ್ಟಿವೇಟ್ ಆಗಿ ಅಗ್ನಿಚಕ್ರ ಚೆನ್ನಾಗಿರುತ್ತೆ ರಿಸಲ್ಟ್ ಕೊಡ್ತೇನೆ ನಿಮಗೆ ಒಂದು ವೇಳೆ ಹಣಕಾಸು ಇದ್ದು ಕೂಡ ನೀವು ಕೊಡಲಿಲ್ಲ ಇದ್ದು ನಿಮಗೆ ಕೊಡಲಿಕ್ಕೆ ಆಗ್ತಾ ಇಲ್ಲ ಅಥವಾ ಮನಸ್ಸೇ ಇಲ್ಲ ನಿಮಗೆ ಕೊಡಲಿಕ್ಕೆ ಮಣಿಪುರ ಚಕ್ರ ಹೊರಟು ಮಣಿಪುರ ಚಕ್ರ ಹೊರಟೋದ್ರಂಟಲ್ವಾ ಮತ್ತೆ ನಿಮಗೆ ಅಂತ ಕಾಯಿಲೆ ಕಾಡುತ್ತೆ ನಿಮ್ಮನ್ನು ಯಾರು ಬಚಾವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಓಕೆ ಅದು ಫೈಂಡ್ ಔಟ್ ಕೂಡ ಆಗಲ್ಲ ಮತ್ತೆ భీకరవాద ಕ್ಯಾನ್ಸರ್ ಅಲ್ವಾ ಬ್ಲಡ್ ಕ್ಯಾನ್ಸರ್ ಇರ್ಬೋದು ಕರುಳಿನ ಕ್ಯಾನ್ಸರ್ ಇರ್ಬೋದು ಯಾವುದಾದ್ರು ಕ್ಯಾನ್ಸರ್ ಅದು ಡೆಪ್ತ್ ಲೆವೆಲ್ಗೆ ಹೋಗಿರ್ತದೆ ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಏನು ಮಾಡ್ತೀರಾ ಈಗ ಅಲ್ವಾ ಅದಕ್ಕೋಸ್ಕರ ಯಾರಿಗಾದರೂ ಹಣ ಕೊಡಲಿಕ್ಕೆ ಉಂಟಲ್ವಾ ಹಣ ಇಟ್ಟುಕೊಂಡು ಸುಳ್ಳು ಹೇಳಲಿಕ್ಕೆ ಹೋಗ್ಬಿಡಿ ನನ್ನ ಹತ್ರ ಇಲ್ಲ ನನ್ನ ಹತ್ರ ಇಲ್ಲ ನನ್ನ ಹತ್ರ ಇಲ್ಲ ದಯವಿಟ್ಟು ದೇವರು ಮೆಚ್ಚ ಇದು ಒಳ್ಳೆಯ ಲಕ್ಷಣ ಅಂತ ಖಂಡಿತಲ್ಲ ಹಾಂ ಇಲ್ಲ ವಿಷಯ ಬೇರೆ ಅವರಿಗೂ ಗೊತ್ತಾಗುತ್ತೆ ನಿಮ್ಮಲ್ಲಿ ಇಲ್ಲ ಅಂತ ನೀವು ಇದ್ರೆ ಕೊಡ್ತೀರ ಅಂತ ಎಲ್ಲರಿಗೂ ಗೊತ್ತಿರ್ತದೆ ಅದು ವಿಷಯ ಬೇರೆ ಅಂತ ರೈಟ್ ರೈತನೇ ಒಂದು ವೇಳೆ ನೀವು ಟಾರ್ಚರ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಿ ಒಂದು ವೇಳೆ ನೀವು ಅವರಿಗೆ ಹಣ ಕೊಡಬೇಕು ಹಣ ಉಂಟು ಬಟ್ ಕೊಡ್ತಾನೆ ಇಲ್ಲ ಮತ್ತು ನಿಮ್ಮನ್ನು ದೇವರು ಕೂಡ ರಕ್ಷಣೆಯಂತೂ ಮಾಡುವುದಿಲ್ಲ ರೈತನೇ ಕುಜ ನಿಮಗೆ ಗೊತ್ತಾ ನಮ್ಮ ಸೂರ್ಯನ ಎನರ್ಜಿಯಲ್ಲಿ ಆಕ್ಟಿವೇಟ್ ಆಗುತ್ತೆ ಐದನೇ ಮನೆ ನಿಮ್ಮ ಮಕ್ಕಳಿಂದ ತೊಂದರೆ ಆಗುತ್ತೆ ರೈಟಾ ಅಂದರೆ ಕುಜನ ಎನರ್ಜಿಯಲ್ಲಿ ಆಕ್ಟಿವೇಟ್ ಆಗುತ್ತೆ ಲಗ್ನ ಮತ್ತು ಅಷ್ಟಮದ ಭಾವ ಲಗ್ನ ಮತ್ತು ಅಷ್ಟಮದ ಭಾವ ಆಕ್ಟಿವೇಟ್ ಆದಾಗ ಏನಾಯಿತು ಲಗ್ನ ಅಂದ್ರೂ ಕೂಡ ನೀವು ಸ್ವತಃ ನಿಮ್ಮ ಇಡೀ ದೇಹ ಆನಂತರ ಅಷ್ಟಮದ ಭಾವ ಅಂದರೆ ಆರೋಗ್ಯದ ಸಮಸ್ಯೆ ರೈಟ್ ತಾನೆ ಹೆಲ್ತ್ ರಿಲೇಟೆಡ್ ಅಂದರೆ ಆಯುಷ್ಯದ ಸಮಸ್ಯೆ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಈಗ ಏನು ಮಾಡ್ತೀರಾ ಅದನ್ನು ಇಟ್ಕೊಂಡು ಏನು ಮಾಡ್ತೀರಾ ನೀವು ನಾಳೆ ಸತ್ತ ಅಂತ ಇಟ್ಕೊಳ್ಳೋಣ ಅಲ್ವಾ ಆ ಪಾಪವನ್ನು ಇಟ್ಕೊಂಡು ಈಗ ರೈಟ್ ಅವನಿಗೆ ಹಣ ಕೊಡಬೇಕಿತ್ತು ಇಲ್ಲಿ ಬ್ಯಾಂಕಲ್ಲಿ ಯಾರೋ ತಿಂದು ಹೋಗ್ತಾರೆ ಈಗ ಪಾಪ ಅವನಿಗೆ ಕೊಡಬೇಕಿದ್ದು ಬಟ್ ನೀವು ಕೊಡಲೇ ಇಲ್ಲ ರೈಟಾ ಅರ್ಧ ಆಗುತ್ತೆ ನಿಮಗೆ ಅದಕ್ಕೋಸ್ಕರ ಯಾವಾಗ ನೀವು ಇಂಥದ್ದನ್ನು ಮಾಡ್ತಿರಲ್ವ ಆಗ ನಿಮಗೆ ಈ ಪಾರ್ಟಲ್ಲಿ ಅಂದರೆ ನಿಮ್ಮ ಮಣಿಪುರ ಚಕ್ರನೋ ಡಿಸ್ಟರ್ಬೆನ್ಸ್ಗಳೊಳಗಾಗುತ್ತೆ ತುಂಬ ಸಮಸ್ಯೆ ಅದರ ಮುಖಾಂತರ ಕ್ರಿಯೇಟ್ ಆಗುತ್ತೆ ಓಕೆನಾ ಅದಕ್ಕೋಸ್ಕರ ಅದನ್ನು ದಯವಿಟ್ಟು ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ರೈಟಾ ಗೊತ್ತಾಯ್ತು ನಿಮಗೆ ಇನ್ನು ನೆಕ್ಸ್ಟ್ ಬಂದು ಸ್ವಾದಿಷ್ಟಾನ ಚಕ್ರ ಚಕ್ರ ಹೇಗೆ ಇಂಬ್ಯಾಲೆನ್ಸ್ ಆಗಬಿಡ್ತದೆ ಫೀಲಿಂಗ್ಸೇ ಹಾಟ್ ಹೋಗುತ್ತೆ ಫೀಲಿಂಗ್ಸ್ ಇರಲ್ಲ ನಿಮ್ಮಲ್ಲಿ ಅಲ್ಲೋ ಅದು ಕೂಡ ಮೋಸ ಮಾಡಿದಾಗಲಿ ಬೇರೆಯವರಿಗೆ ಮೋಸ ಮಾಡಿದಾಗಲೇ ಈ ರೀತಿ ಆಗುವಂಥದ್ದು ಹಾಟ್ ಚಕ್ರ ಮತ್ತು ನಿಮ್ಮ ಸ್ವಾದಿಷ್ಟಾನ ಚಕ್ರ ಎರಡೂ ಇಂಟರ್ ಕನೆಕ್ಟೆಡ್ ಅದು ರೈಟ್ ತಾನೆ ಯಾವಾಗ ಹಾಟ್ ಚಕ್ರ ಕೆಲಸ ಮಾಡ್ತದೆ ಫೀಲಿಂಗ್ಸ್ ಇರ್ತದೆ ಆಗ ಫೀಲಿಂಗ್ಸ್ ಎಲ್ಲಿಂದ ಬರಬೇಕು ಸ್ವಾದಿಷ್ಟಾನ ಚಕ್ರದಿಂದ ರೈಟ್ ನಾನು ಇದು ಡಿಸ್ಟರ್ಬೆನ್ಸ್ ಆಯಿತು ಸ್ವಾದಿಷ್ಟಾನ ಚಕ್ರ ಕೂಡ ಡಿಸ್ಟರ್ಬೆನ್ಸ್ಗಳೊಳಗಾಯಿತು ಅದಕ್ಕೋಸ್ಕರ ಯಾರಿಗೂ ಮೋಸ ಮಾಡ್ಲಿಕ್ಕೆ ಅಂದು ನೋಡಬೇಡಿ ಅಲ್ವ ಕೆಲವರಲ್ಲಿ ಇರ್ತಾರಲ್ವ ಪ್ರೀತಿ ಪ್ರೇಮ ಮಾಡ್ತಾರೆ ಮತ್ತು ಏನೋ ಮಾಡ್ತಾರೆ ಅಬಾರ್ಷನ್ ಮಾಡಿಸ್ತಾರೆ ಆನಂತರ ಹೋಗಿ ಬೇರೆ ಮದುವೆ ಆಗ್ತಾರೆ ನೋಡಿ ಅವರೆಲ್ಲ ಲೈಫಲ್ಲಿ ಏನೆಲ್ಲ ಅನುಭವಿಸ್ತಾರೆ ಯಾವುದೇ ಕೆಲಸ ಕಾರ್ಯಗಳು ಆಗಲಿಕ್ಕೆ ಬಿಡೋದಿಲ್ಲ ಒಂದು ಅಬರ್ಷನ್ ಮಾಡಿಸಿದ್ರೆ ಅಂದಾಗ ಶಿಶು ಹತ್ಯೆ ಮಾಡಿದಾಗಿರ ಓಕೆ ಓಕೆ ನೀವೊಂದು ಶಿಶುವನ್ನು ಹತ್ಯೆ ಮಾಡಿಬಿಟ್ಟಿದ್ದೀರಿ ಈಗ ರೈಟಾ ಆ ಒಂದು ಶಾಪ ಏನು ನೋಡಿ ಅನುಭವಿಸಿ ಈಗ ಲೈಫಲ್ಲಿ ಅಲ್ವಾ ಯಾಕೆ ಮಾಡ್ಲಿಕ್ಕೆ ಹೋದದ್ದು ಅಲ್ವಾ ನಿಮಗೆ ಮಂಡೆ ಇರಲಿಲ್ಲ ಆ ಮೂಮೆಂಟಲ್ಲಿ ಮಾಡುವಂಥ ಮೂಮೆಂಟಲ್ಲಿ ಯಾಕೆ ಅದೆಲ್ಲ ಬೇಕು ನಿಮಗೆ ರೈಟಾ ಪ್ರೊಟೆಕ್ಷನ್ ಎಷ್ಟು ಬೇಕಾದರೂ ಉಂಟು ತಾನೆ ಯಾಕೆ ಅದರ ಪ್ರೊಟೆಕ್ಷನ್ ಪಡ್ಕೊಂಡಿಲ್ಲ ನೀವು ರೈಟ್ ತಾನೆ ಅವರೆಲ್ಲೋ ಗರ್ಭವತಿ ಆಗಿದ್ದಾರೆ ಆಗ ಫೋನ್ ಮಾಡಿ ಹೇಳೋದು ರೈಟಾ ಅದು ಗರ್ಭ ತೊಗಿಸೋಪ್ಪ ಅದು ಹಾಗೆ ಮಾಡೋದು ಹೀಗೆ ಪಾಪ ಎಷ್ಟು ಟೆನ್ಷನ್ ಅವರೆಲ್ಲ ರೈಟಾ ಸೊ ಒಂದು ಒಂದು ಮಗುವನ್ನು ನೀವು ಕೊಂದು ಬಿಟ್ಟಾಗೆ ಕೈಯಾರ ರೈಟಾ ಈಗ ಅನುಭವಿಸಿ ಕೂತ್ಕೊಂಡು ರೈಟಾ ಸೊ ಏನು ಮಾಡೋಕ್ಕಾಗಲ್ಲ ಅದಕ್ಕೆಲ್ಲ ಕ್ಷಮೆ ಇಲ್ಲ ಅಂತ ಹೇಳ್ತಾರೆ ಕ್ಷಮೆ ಇಲ್ಲದಂಥ ವಿಚಾರ ಅದೆಲ್ಲ ರೈಟ್ ತಾನೆ ಅಲ್ಲಿ ಯಾರ ಹತ್ರ ಕ್ಷಮೆ ಹೇಳ್ತಾರೆ ಹೋಗಿ ಆ ಹುಡುಗಿ ಅಂತೂ ಕೇಳ್ಬೋದು ರೈಟಾ ಮಗು ಹತ್ರ ಕೇಳಲಿಕ್ಕೆ ಆಗುತ್ತಾ ನಿಮಗೆ ಕ್ಷಮೆ ನಾನು ತಪ್ಪ ಮಾಡಿದ್ದೇನೆ ಅದು ಆಗೋದಿಲ್ಲ ತಾನೆ ಈಗ ಅಷ್ಟೇ ಬೇರೆ ಅದೆಲ್ಲ ನಿಮ್ಮ ಐದನೇ ಮನೆಯಿಂದ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಉಪದ್ರ ಎಲ್ಲ ಓಕೆ ಫಿಫ್ತ್ ಹೌಸಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಓಕೆ ಅರ್ಥ ಮಾಡ್ಕೊಳ್ಳಿ ಇದನ್ನೆಲ್ಲ ಅಷ್ಟು ಸುಲಭ ಅಂತ ಖಂಡಿತಲ್ಲ ಆದರೆ ಮೂಲಾಧಾರ ಚಕ್ರ ಯಾಕೆ ಡಿಪ್ಲೀಟ್ ಆಗುತ್ತೆ ಅದು ಮೂಲಾಧಾರ ಚಕ್ರ ಯಾಕೆ ಬಲ ಕಳ್ಕೊಳ್ತದೆ ಬೇರೆಯವ್ರ ಜೊತೆ ಜಗಳ ಮಾಡಿ ಸಂಬಂಧಗಳನ್ನು ಕಟ್ ಮಾಡ್ಕೊಂಡಾಗ ಡೆಫಿನೆಟ್ ಅಲ್ಲಿಂದ ಅಲ್ಲಿಂದ ಆದಾಗ ಮೂಲಾಧಾರ ಚಕ್ರ ಕೈಗೊಟ್ಬಿಡ ಓಕೆ ಇಷ್ಟು ವಿಚಾರಗಳಂತ ಗೊತ್ತಾಯ್ತು ಹಾಗಾದ್ರೆ ನಿಮಗೆ ಈಗ ಗೊತ್ತಾಯಿತು ಲೈಫನ್ನು ಹೇಗೆ ಚೆನ್ನಾಗಿ ರೈಟ್ ಅಂದ್ರೆ ನೋಡಿ ಒಂದು ಮಾತನ್ನು ಹೇಳ್ತೀನಿ ನಿಮಗೆ ನಿಮಗೆ ಅನಿಸ್ಬೋದು ವಿಜಯರಾಜ್ ಕೂತ್ಕೊಂಡು ದೊಡ್ಡ ದೊಡ್ಡ ಮಾತಾಡ್ತಾರೆ ಇಲ್ಲಿ ಹಾಗೆ ಹೀಗೆ ಅಂತ ಅರ್ಥ ಮಾಡ್ಕೊಳ್ಳಿ ನಾನಿದ ಅನುಭವಿಸ್ಬಂದ ರೈತಾನೇ ಎಲ್ಲವೂ ಗೊತ್ತಿದೆ ನನಗೆ ನಾನು ಅನುಭವಿಸ್ಬಂದೆ ಅಷ್ಟು ಕಷ್ಟಪಟ್ಟಿದ್ದೇನೆ ಲೈಫ್ Falei. ಪ್ರತಿ ಇಂಚು ಕೂಡ ಗೊತ್ತಿದೆ ಲೈಫ್ ಅಂದರೆ ಏನು ಅಂತ ಅಲ್ಲಿ ಭಗವದ್ಗೀತೆನೇ ಬೇಕಾಗಿಲ್ಲ ರಾಮಾಯಣ ಬೇಕಾಗಿಲ್ಲ ಮಹಾಭಾರತ ಬೇಕಾಗಿಲ್ಲ ಭಾಗವತ ಬೇಕಾಗಿಲ್ಲ ಲೈಫಿನ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೇಳೋದು ಬೇರೆ ಏನು ಶೇರ್ ಮಾಡ್ತಾ ಇಲ್ಲ ಅಲ್ವಾ ಗುರುಗಳು ಏನು ಹೇಳಿಕೊಟ್ಟಿದ್ದಾರೆ ಅದರ ಪ್ರಕಾರವೇ ಇದೆ ಎಲ್ಲವೂ ಕೂಡ ಗುರುಗಳು ಹೇಳಿಕೊಟ್ಟಿದ್ದಾರೆ ಶೇರ್ ಮಾಡಲಿಕ್ಕೆ ತು ಶೇರ್ ಮಾಡಿದ್ರೆ ನಿಮ್ಮ ಜೊತೆ ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರ್ತದೆ ಅಂದರೆ ಅಷ್ಟು ತೊಂದರೆಗಳನ್ನು ಪಟ್ಟುಕೊಂಡು ಬಂದಿರೋ ಅಷ್ಟು ತೊಂದರೆ ಅಂದರೆ ಡೆಫಿನೆಟಾಗಿ ಅಂತ ಅಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಆ ರೀತಿಯಾಗಿ ನಾವು ತೊಂದರೆ ಅನುಭವಿಸ್ತೇವೆ ರೈಟಾ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾಕೆ ಕರ್ಮ ಇತ್ತು ಆ ರೀತಿಯಾಗಿ ಆ ರೀತಿ ಕರ್ಮ ಇದ್ದಿರ್ಬೋದು ನಾವೇನೋ ಮಾಡಿರ್ಬೋದು ಹಿಂದಿನ ಜನ್ಮದ ಕರ್ಮ ಅದಕ್ಕೆ ಅಷ್ಟು ಪ್ರಾಬ್ಲಮ್ ಅನ್ನು ಅನುಭವಿಸಿದೆ ಬಟ್ ನನಗೆ ಆ ಮೂಮೆಂಟಲ್ಲಿ ಕೂಡ ಏನಿತ್ತು ಭಗವಂತನ ಮೇಲಂತೂ ಪ್ರೀತಿ ಇತ್ತು ನನಗೊಂದು ಇಷ್ಟ ಆಯಿತು ಏನಂದರೆ ಎಲ್ಲರಿಗೂ ಈಗ ಕಂಫರ್ಟೇಬಲ್ ಮಾಡಲಿಕ್ಕೆ ಅವನಿಂದ ಆಗುತ್ತಾ ಇಲ್ಲ ನಮ್ದೇನೋ ಕರ್ಮ ಇರ್ಬೋದು ಅನುಭವಿಸ್ತೇವೆ ಈಗ ಓಕೆ ನೋ ಪ್ರಾಬ್ಲಮ್ ಅನುಭವಿಸಿ ಕೂಡ ಆಯಿತು ಈಗ ಒಳ್ಳೆ ಸ್ಟೇಜ್ಗೆ ಬಂದು ಕೂಡ ಆಯಿತು ಓಕೆನಾ ರೈಟ ಸೊ ಅದಕ್ಕೋಸ್ಕರ ಅದೆಲ್ಲ ಬರ್ತಾ ಉಂಟು ಅಂದಾಗ ಕತ್ತಲು ಕಳೆದ್ರದ್ದು ಬೆಳಕಂತೂ ಬರುತ್ತೆ ನಿಮಗೆ ವಿಷಯ ಬೇರೆ ಬಟ್ ನೀವಾಗಿ ತಪ್ಪು ಮಾಡ್ಕೊಳ್ಳಿಕ್ಕಂತೂ ದಯವಿಟ್ಟು ಹೋಗಬೇಡಿ ಅದಕ್ಕೋಸ್ಕರ ಇಂಥ ಚಕ್ರಗಳನ್ನು ಆದಷ್ಟು ಆ್ಯಕ್ಟಿವೇಟ್ ಮಾಡಿ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬ್ಯಾಲೆನ್ಸ್ ಸ್ಟೇಜ್ಗೆ ತರಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಒಳ್ಳೆ ರಿಸಲ್ಟನ್ನು ಲೈಫಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಡೆದೇ ಪಡ್ತೀರಾ ಓಕೆನಾ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಈಗೇನು ಮಾಡೋಣ ನಿಮ್ಮ ಇವತ್ತೊಂದು ಸ್ವಿಚ್ ವರ್ಡ್ ಕೊಡ್ತೇನೆ ಅದು ಬಂದು ನಮ್ಮ ಸ್ತ್ರೀಯರಿಗೆ ಬಹಳಷ್ಟು ಸಮಸ್ಯೆಗಳು ಓಕೆ ಸ್ತ್ರೀಯರಿಗೆ ವಿಶೇಷ ರೀತಿಯಲ್ಲಿ ಅನಂತರ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಯಾರಿಗೂ ಬೇಕಾದರೂ ಕರುಳಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಡೈಜೆಷನ್ ಪ್ರಾಬ್ಲಮ್ ಹೊಟ್ಟೆಯಲ್ಲಿದ್ದಂಥ ಯಾವುದೇ ಸಮಸ್ಯೆಗಳು ಅನಂತರ ಕೆಲವರಿಗೆಲ್ಲ ಏನು ಅಲ್ಲಿ ಗುಳ್ಳೆಗಳಾಗಿರ್ತವೆ ಕೆಲವೆಲ್ಲ ಅಲ್ವಾ ಟ್ಯೂಮರ್ ಟ್ಯೂಮರ್ ಥರ ಓಕೆ ಅಥವಾ ಅದೆಲ್ಲ ಆಗಿರ್ತದೆ ಗರ್ಭಕೋಶ ತೊಂದರೆ ಇರ್ತದೆ ಮೆನ್ಸಸ್ ಪ್ರಾಬ್ಲಮ್ ಇರ್ತದೆ ಇಂಥದ್ದೆಲ್ಲ ಪ್ರಾಬ್ಲಮ್ ಇರ್ತದೆ ಅಥವಾ ಹೊಟ್ಟೆಯಲ್ಲಿ ಡೈಜೆಷನ್ ಪ್ರಾಬ್ಲಮ್ ಇರ್ತದೆ ಕರುಳಿನ ಸಮಸ್ಯೆ ಇರ್ತದೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರ್ತದೆ ಅದು ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಒಂದು ಸಣ್ಣ ಒಂದು ಸ್ವಿಚ್ ವಾರ್ಡನ್ನು ನಿಮ್ಮ ಪಾಲಿಗೆ ಕೊಡ್ತೇನೆ ಸೊ ದಯವಿಟ್ಟು ಅದನ್ನು ನಿಮಗೆ ಅಂಥ ಪ್ರಾಬ್ಲಮ್ ಇದ್ದಾಗ ಅದನ್ನು ಜಪ ಮಾಡಿ ಅಥವಾ ಮನೆಯಲ್ಲಿ ಯಾರಿಗಾದರೂ ಪ್ರಾಬ್ಲಮ್ ಇದ್ದಾರೆ ಅದನ್ನು ಹೇಳಿಕೊಡಿ ಅದು ಅಲ್ಟಿಮೇಟ್ ಆದಂಥ ಅನ್ನು ನಿಮ್ಮ ಪಾಲಿಗೆ ಅಂತೂ ಕೊಟ್ಟೇ ಕೊಡ್ತದೆ ಸ್ವಿಚ್ ವಾರ್ಡ್ ಬಂದು ಯಾವುದಕ್ಕೆ ಸ್ವಿಚ್ ವಾರ್ಡ್ ಬಂದದ್ದು ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಂಥ ಸ್ವಿಚ್ ವಾರ್ಡ್ ಆಗಿರ್ತದೆ ಹಾಗಾದರೆ ಸ್ವಿಚ್ ವಾರ್ಡ್ ಏನಿರ್ತದೆ ಹೇಳಿಕೊಡ್ತೀನಿ ಅಪ್ಪ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ದೀರ ಮಿಲ್ಲಿಂದ ನಾನು ಪಾನೆಮಂಗ್ಳೂರಿಂದ ಮಾತಾಡ್ತಿದ್ದೆ ಸರ್ ನನ್ನ ಹೆಸರು ನಂದನಾ ಅಂತ ಹೇಳಿ ಓಕೆ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿಮ್ಮ ಸರ್ 5 7 ಬೆಳಿಗ್ಗೆ ಹತ್ತು ಮೂವತ್ತು ಹುಟ್ಟಿದಲ್ಲಿ ತಮ್ಮ ಜನನ ಎಲ್ಲಿ ವೃಷಿಕ ರಾಶಿ ಜಾತಕನ ತಾಯಿ ಪ್ರಶ್ನೆ ಕಲ್ದ ರವಿ ರವಿಯಲ್ಲಿ ರವಿ ಓಕೆ ಜಸ್ಟ್ ವೀಟ್ ಅಮ್ಮ ಹೇಳಿಕೊಡ್ತೇನೆ ರವಿ ಹರಿದ ನಕ್ಷತ್ರ ಓಕೆ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಸರ್ ನೈನ್ ಎಷ್ಟು ಕೆಲ್ಸ ಮಾಡಿದ್ರು ನಂಗೆ ಮುಟ್ಟ ಕೈಯಲ್ಲಿ ಎಮೌಂಟ್ ಉಳಿತಾ ಇಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಪ್ರತಿಯೊಂದರಲ್ಲೇ ಸಮಸ್ಯೆ ಇದೆ ಮನೆ ಇಲ್ಲ ಮನೆ ಕಟ್ಟೋ ಯೋಗ ಇದೆಯಾ ಅಂತ ಕೇಳುವಂತ ಹ್ಞೂ ಶುಕ್ರದಶೆ ನಡೀತಾ ಉಂಟಮ್ಮ ಶುಕ್ರದಶೆಯಲ್ಲಿ ಮನೆ ಮಾಡಿಸ್ತಾನಲ್ಲ ಅಥವಾ ಹಂಡ್ರೆಡ್ ಪರ್ಸೆಂಟ್ ಮಾಡಿಸ್ತಾನೆ ಒಂದೆರಡು ಪರ್ಸೆಂಟ್ ಅಲ್ಲ ಓಕೆ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಶುಕ್ರದಶಲಿ ಮನೆ ಮಾಡಿಸ್ತಾನಮ್ಮ ಎರಡು ಸಾವಿರದ ಹದಿಮೂರರಿಂದ ಸ್ಟಾರ್ಟ್ ಆಗಿದೆ ನಿಮಗೆ ಶುಕ್ರದಶೆ ಎರಡು ಸಾವಿರದ ಮೂವತ್ತ್ ಅದಕ್ಕಿಂತ ಮುಂಚೆ ಮನೆ ಅಂತೂ ಆಗುತ್ತೆ ನಿಮಗೆ ರೈಟ್ ಅದು ಯಾವಾಗ ಆಗುತ್ತೆ ನಿಮಗೆ ಜಸ್ಟ್ ವೆಯ್ಟ್ ಅಮ್ಮ ಹೇಳ್ತೇನೆ ಈಗ ರಾಹು ನಡ್ ರಾಹು ಬಂದಿದ್ದಾನೆ ಸ್ವಲ್ಪ ಸಮಯ ವೆಯ್ಟ್ ಮಾಡಬೇಕಮ್ಮ ಅದಕ್ಕೆ ಬೇಕಾಗಿ ಯಾಕಂದರೆ ಬುಧ ಬರಬೇಕು ಬುಧ ಅಥವಾ ಶನಿ ಬರಬೇಕು ಆ ಮೂಮೆಂಟಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ತೀರಿ ಅಂತ ಇಂಡಿಕೇಶನ್ ನಮ್ಮ ವೈಟ್ ಮಾಡಿ ಈಗೇನಾಗುತ್ತೆ ಗೊತ್ತಾ ಈಗ ನಿಮಗೆ ರಾಹು ನಡೀತಾ ಇದ್ದಾನೆ ಓಕೆ ಅಂದರೆ ಅಂತರದಲ್ಲಿ ರಾಹು ಹೋಗ್ತಾ ಇದ್ದಾನೆ ಅಂತರಲ್ಲಿ ರಾಹು ಹೋಗಬೇಕಾದ್ರೆ ಆ ರಾಹು ಇರುವುದು ಶ್ರವಣ ನಕ್ಷತ್ರ ನಕ್ಷತ್ರಾಧಿಪತಿ ಚಂದ್ರ ಓಕೆ ರಾಹು ಭುಕ್ತಿ ಮುಗಿಯುದ್ರೊಳಗೆ ಕೂಡ ಒಂದು ಮನೆ ವಿಚಾರದಲ್ಲಿ ಪ್ರೊಸೀಡ್ ಅಂತ ಮತ್ತೆ ಇಂಡಿಕೇಶನ್ ಉಂಟಮ್ಮ ಎರಡ್ ಸಾವಿರದ ಇಪ್ಪತ್ತ್ಮೂರು ಎಂಡ್ ಆಗುದ್ರೊಳಗೆ ಖಂಡಿತ ಪ್ರಯತ್ನ ಮಾಡಿ ಮಾದಕ್ಕೆ ಬೇಕಾಗಿ ರೈಟಾ ಅಥವಾ ಮಾಡಿ ಪ್ರಯೋಗ ಓಕೆನಾ ಒಂದು ಒಂದಂತೂ ಸ್ಪಷ್ಟಮ್ಮ ನೋಡಿ ಹೇಳ್ತೇನೆ ನಿಮ್ಮ ಹೆಸರು ಏನು ಹೇಳಿದಮ್ಮ ನಂದನ ನಂದನ ಆ ನಂದನ ಈ ನಂದನ ನಂದ ನಂದನ ಅಂತ ಹೆಸರು ಏನು ಇಟ್ಕೊಂಡಿದ್ದೀರಮ್ಮ ಪರವಾಗಿಲ್ಲ ಒಳ್ಳೆ ಹೆಸರೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಏನು ಗೊತ್ತಾ ಯಾಕೋ ಗೊತ್ತಿಲ್ಲ ನನಗೆ ನನ್ನ ತಾಯಿಯಿಂದ ಕೂಡ ಸುಖ ಇಲ್ಲ ನನಗೆ ಮನೆಯಿಂದ ಸುಖ ಇಲ್ಲ ನನಗೆ ಭೂಮಿ ವಿಚಾರ ಸುಖ ಇಲ್ಲ ಆರೋಗ್ಯದಲ್ಲಿ ಯಾವಾಗಲೂ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೇನೆ ನನ್ನ ಮನಸ್ಸು ಯಾವಾಗಲೂ ಕೂಡ ಪ್ರಕ್ಷುಬ್ಧವಾಗಿ ಇರ್ತದೆ ಯಾವುದೇ ಕೆಲಸ ಪೂರ್ತಿ ಅಂದ್ರೆ ನನ್ನಲ್ಲಿ ಆಗುವುದೇ ಇಲ್ಲ ಫ್ರೆಂಡ್ಸ್ ಎಲ್ಲ ಕೈ ಕೊಟ್ಟು ಬಿಟ್ಟಿದ್ದಾರೆ ಆಲ್ರೆಡಿ ಹೌದಮ್ಮ ಇದು ಕಾಡುತ್ತೆ ತಾನೇ ಯಾವಾಗಲೂ ಕೂಡ ಯಾವ ಅದಕ್ಕೋಸ್ಕರ ಏನು ಮಾಡಬೇಕು ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಗಣಪತಿ ಟೆಂಪಲ್ಗೆ ಹೋಗೋದು ಓಕೆನಾ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗಿ ಗಣಪತಿಯನ್ನು ನೀವು ನೀವು ಗಣಪತಿಯನ್ನು ಪರ್ಫೆಕ್ಟಾಗಿ ಇಟ್ಕೊಳ್ಬೇಕಾಗುತ್ತೆ ಗಣಪತಿಯನ್ನ ಅಪ್ಪಿಕೊಳ್ಬೇಕಾಗುತ್ತೆ ಅಲ್ಲಿಂದಲೇ ನಿಮ್ಮ ಪ್ರಾಬ್ಲಮ್ ಆಗೋದಮ್ಮ ಅನ್ಯತೆ ಏನಾಗುತ್ತೆ ಗೊತ್ತಾ ಸುಖನೇ ಅನುಭವಿಸ್ಲಿಕ್ಕಿಲ್ಲ ಇಲ್ಲಲ್ವಾ ಸುಖ ಅನುಭವಿಸ್ಲಿಕ್ಕೆ ಬಿಡುದಿಲ್ಲ ಅಂತ ಬಹಳ ಟೆನ್ಷನ್ ಕ್ರಿಯೇಟ್ ಮಾಡ್ತಾನೆ ಬಹಳ ಇರಿಟೇಷನ್ ಕ್ರಿಯೇಟ್ ಮಾಡ್ತಾನೆ ನೀವು ಯಾರನ್ನ ನಂಬ್ತೀರ ಅವರೇ ನಿಮಗೆ ದೋಖ ಕೊಟ್ಟು ಬಿಡ್ತಾರಮ್ಮ ಅವರೇ ನಿಮಗೆ ತೊಂದರೆ ಕೊಟ್ಟು ಬಿಡ್ತಾರೆ ಅವರೇ ನೀಚತನ ತೋರಿಸಾರೆ ಆಲ್ರೆಡಿ ತೋರಿಸಿದ್ದಾರೆ ರೈಟಮ್ಮ ಹೌದಲ್ಲ ಅಂತ ನೋಡಿ ಅದೇ ಓಕೆ ಅದಕ್ಕೋಸ್ಕರ ಹಾ ಓಕೆ ಗಣಪತಿಯನ್ನ ನೀವು ಇಟ್ಕೊಂಡಾಗ ಅದೇ ರೀತಿ ಗಮ್ ಗಮ್ ಎನ್ನುವ ಒಂದು ಬೀಜಾಕ್ಷರವನ್ನು ಪ್ರತಿದಿನ ಜಪ ಮಾಡಿದಾಗ ಇದನ್ನ ಪ್ರತಿ ಬಾರಿ ಕೂಡ ಮಾಡಿದಾಗ ನಿಮ್ಮನ್ನ ಗಣಪತಿ ರಕ್ಷಣೆ ಮಾಡ್ದಾನೆ ಡೆಫಿನೆಟ್ ಆಗಿ ಆ ಮೂಮೆಂಟ್ ಅಲ್ಲಿ ನೋಡಿ ಮನೆ ಕಟ್ಟುವಂಥ ಒಂದು ಅದು ಕೂಡ ದೊಡ್ಡ ಮನೆ ಕಟ್ಟುವಂಥ ಒಂದು ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಇಷ್ಟಂತೂ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮಾ ಶುಕ್ರ ದೇಶ ಚೆನ್ನಾಗಿ ವರ್ಕ್ ಆಗುತ್ತೆ ಒಳ್ಳೆದಾಗಲೀತಾಯಿ ರೈಟಾ ಧನ್ಯವಾದಗಳು ಸರಿ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡಿದಾಗೆ ತುಂಬ ತುಂಬ ಧನ್ಯವಾದಗಳು ಓಕೆ ಜಾತಕ ಕಥೆ ಹೇಳುತ್ತಲ್ವಾ ಓಕೆ ಸೊ ಸ್ವಿಚ್ ವಾರ್ಡ್ ಬಂದು ಯಾವ್ದಪ್ಪ ಅಲ್ವಾ ಗೊತ್ತಾಯಿತು ನಿಮಗೆ ಹೊಟ್ಟೆಯ ಸಮಸ್ಯೆಗಳು ಅಂದರೆ ಹೆಂಗಸರಿಗೆ ಬರುವಂಥ ಎಲ್ಲ ಸಮಸ್ಯೆಗಳು ಹೊಟ್ಟೆಗೆ ಸಂಬಂಧಪಟ್ಟ ಕರುಳಿನ ಸಮಸ್ಯೆ ಕಾನ್ಸ್ಟಿಬೇಷನ್ ಪ್ರಾಬ್ಲಮ್ ಡೈಜೆಷನ್ ಪ್ರಾಬ್ಲಮ್ ಇದೆಲ್ಲ ಇದ್ದಾಗ ಸೊ ಯಾವ ಸ್ವಿಚ್ ವಾರ್ಡನ್ನು ಜಪ ಮಾಡಬೇಕು ಕ್ಷಮ್ ಎನ್ನುವ ಸ್ವಿಚ್ ವಾರ್ಡ್ ಓಕೆ ಕ್ಷಮ್ ಓಕೆ ಪ್ರತಿ ಹೊತ್ತಕ್ಕೆ ಸಂಬಂಧಪಟ್ಟಂಥ ಇದು ಕ್ಷಮ್ ಕ್ಷಮ್ ಹೇಗಿರ್ತದೆ ಅಕ್ಷರ ಇಲ್ಲಿ ನೋಡ್ಕೊಳ್ಳಿ ಓಕೆನಾ ರೈಟ್ ಗೊತ್ತಾಗುತ್ತಾ ಕಾಣಿಸಿದಪ್ಪ ಅಂತ ಇಟ್ಕೊಳ್ಳಿ ಕ್ಷಮ್ ಓಕೆ ಕ್ಷಾ ಇಲ್ಲಿ ಕಾ ಬರೆದು ಕ್ಷಾ ಅದಕ್ಕೆ ಇದು ಅಡಿವತ್ತು ಕೊಡಬೇಕು ಆನಂತರ ಜೀರೋ ಓಕೆ ಕ್ಷಮ್ ಈ ಕ್ಷಮ್ ಎನ್ನು ಬೀಜಾಕ್ಷರವನ್ನು ಪ್ರತಿದಿನ ಜಪ ಮಾಡಿದಾಗ ಪ್ರತಿದಿನ ಯಾವಾಗ್ಲೂ ಮಾಡ್ತಾ ಮಾಡ್ತಾ ಇರಿ ಮಾಡ್ತಾರೆ ಓಕೆ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆ ಏನು ಹಂಡ್ರೆಡ್ ಪರ್ಸೆಂಟ್ ನನ್ನ ಲೆಕ್ಕದಲ್ಲಿ ನಿವಾರಣೆ ಆಗುತ್ತೆ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಒಂದೆರಡು ಪರ್ಸೆಂಟ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗುತ್ತೆ ಆ ಪ್ರೊಸೀಜರನ್ನು ಫಾಲೋ ಮಾಡಿದಾಗ ಆ ಪ್ರೊಸೀಜರ್ ಫಾಲೋ ಅದು ಬರಲೇಬೇಕು ತಾನೇ ರಿಸಲ್ಟ್ ಚಾನ್ಸ್ ಇಲ್ಲ ಬರೋದಿಲ್ಲ ಅಂತ ಹೇಳಿಕೆ ರೈಟ್ ಯಾಕಂದರೆ ಅದು ಎನರ್ಜಿ ಕ್ರಿಯೇಟ್ ಮಾಡುತ್ತೆ ತಾನೆ ನಿಮಗೆ ಯಾವುದನ್ನು ಥಾಟ್ಸ್ ಕೊಡ್ತಾ ಇದ್ದೀರಾ ಅದು ನಿಮ್ಮ ಬಳಿಗೆ ಬರಲೇಬೇಕು ತಾನೇ ಸುಲಭ ರೀತಿಯಲ್ಲಿ ನಾನು ಹೇಳಬೇಕಾದ್ರೆ ಯಾವಾಗ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಯಾರೆಲ್ಲ ಲವ್ ಮಾಡ್ತಾ ಇರ್ತೀರಲ್ಲೋ ಇಪ್ಪತ್ತೆರಡನೇ ವಯಸ್ಸು ಬಂದಾಗ ಲವ್ ಮಾಡಿದ್ದೀರಿ ತಾನೆ ಯಾರು ಮಾಡಿ ಕೈ ಎತ್ತುವ ಮೇಲೆ ಗೊತ್ತಾಗುತ್ತೆ ನನಗೆ ಟ್ವೆಂಟಿ ಟು ಬರುವಾಗ ಯಾರು ಲವ್ ಮಾಡಿಲ್ಲ ಹೇಳಿ ಯಾರಿಗೆ ಅಂತ ಅಟ್ರಾಕ್ಷನ್ ಬಂದಿಲ್ಲ ಹೇಳಿ ನನಗೆ ಟ್ವೆಂಟಿ ಟೂ ಬಂದಾಗ ಟ್ವೆಂಟಿ ನೈನ್ ಬಂದಾಗ ಅಲ್ವಾ ಇಪ್ಪತ್ ಇಪ್ಪತ್ತೆರಡು ಮತ್ತು ಇಪ್ಪತ್ತೊಂಬತ್ತರಲ್ಲಿ ಪ್ರೀತಿ ಪ್ರೇಮ ಮಾಡಿದವರು ಯಾರಾದ್ರೂ ಇದ್ದರೆ ಅವ್ನು ಸನ್ಯಾಸಿ ಮಾತ್ರ ಗ್ಯಾರಂಟೆಡ್ ರೈಟ್ ಇಲ್ಲಾಂದ್ರೆ ನೀವು ಮಾಡಿಯೇ ಮಾಡಿರ್ತೀರಾ ಮನಸ್ಸಿಗೆ ಥಾಟ್ಸ್ ಅಂತೂ ಬಂದಿರ್ತದೆ ಹೆದರಿಕೆಯಿಂದ ಹೋಗಿರ್ಲಿಕ್ಕಿಲ್ಲ ಅದು ವಿಷಯ ಬೇರೆ ಬಟ್ ಅದು ಆ ಮೂಮೆಂಟ್ ಅಲ್ಲಿ ಏನನ್ನ ಯೋಚನೆ ಮಾಡಿದ್ದೀರಾ ಆ ಪ್ರೀತಿ ಪ್ರೇಮದ ಬಿದ್ದು ಅವರನ್ನು ಏನು ಥಾಟ್ಸ್ ತಂದಿದ್ದೀರಲ್ಲೋ ಅದು ಬಂದಿದೆ ತಾನೇ ನಿಮ್ಮ ಆ ಫೀಲಿಂಗ್ಸ್ ಮಾಡಿದ್ದೆ ತಾನೆ ಆ ಫೀಲಿಂಗ್ಸ್ ಅನ್ನು ಮಾಡ್ಕೊಂಡಿದ್ದಿರ್ತಾನೆ ಇದನ್ನು ಮಾಡಿಕೊಂಡು ಕೂಡ ಆ ಫೀಲಿಂಗ್ಸ್ ಬಂದೇ ಬರುತ್ತೆ ರೈಟಾ ಓಕೆ ಯಾವುದೇ ಜಪ ಮಾಡಿದರೂ ಕೂಡ ಅದರ ಎನರ್ಜಿ ನಿಮ್ಮಲ್ಲಿ ಬಲಿಗೆ ಸ್ಟಾರ್ಟ್ ಆಗುತ್ತೆ ಅಲ್ವ ಕ್ಷಮ್ ಶಂ ಷಂ ಷಂ ಶಂ ಅಂತ ನೀವೇನಾದರೂ ಜಪ ಮಾಡಿದಾಗ ಪೃಥ್ವಿ ಅಥವಾ ಎನರ್ಜಿ ಏನು ಅದು ಕ್ರಿಯೇಟ್ ಆಗುತ್ತೆ ಅದರಲ್ಲಿ ನೆಗೆಟಿವಿಟಿ ಏನು ಹರ್ಟ್ ಹೋಗುತ್ತೆ ಪೃಥ್ವಿ ಒಂದು ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂತೆ ಯಾಕಂದರೆ ಅಲ್ಲಿ ಮಣಿಪುರ ಚಕ್ರ ಇದೆ ಅದು ಬ್ಯಾಲೆನ್ಸ್ ತಪ್ಪಿ ಹೋದಾಗ ಪ್ರಾಬ್ಲಮ್ ಆಗುತ್ತೆ ಈಗ ಅದು ಬ್ಯಾಲೆನ್ಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದು ವರ್ಕ್ ಆಗುತ್ತೆ ನಿಮಗೆ ರೈಟಾ ಎಷ್ಟು ಒಂದೆರಡು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ ಓಕೆನಾ ಅದರಿಂದಾಗಿ ಮೊನ್ನೆಯಿಂದ ನಿಮಗೆ ಬಹಳಷ್ಟು ಸ್ವಿಚ್ವರ್ಡ್ ಅನ್ನು ಹೇಳಿಕೊಟ್ಟಿದ್ದೇನೆ ನನ್ನ ಲೆಕ್ಕದಲ್ಲಿ ಇದು ಕೊನೆಯ ಸ್ವಿಚ್ ವರ್ಡ್ ಆಗಿರ್ಬೋದು ಇಲ್ಲಾಂದರೆ ಇನ್ನೊಂದು ಸ್ವಿಚ್ ವರ್ಡ್ ಉಂಟು ನಿಮಗೆ ಸೋಮ ಸೋಮವಾರ ಕೊಡ್ತೇನೆ ಅದು ಮಕ್ಕಳಿಗೆ ಬೇಕಾಗಿ ಕೊಡ್ತೇನೆ ಅಷ್ಟೇ ಮಕ್ಕಳು ಮಕ್ಕಳು ಚೆನ್ನಾಗಿರಬೇಕಲ್ಲ ಹುಡುಗಿಯರು ಹುಡುಗರು ಅವ್ರಿಗೆ ಮೋರಲ್ ವ್ಯಾಲ್ಯೂಸ್ ಏನುಂಟು ಅದು ಗೊತ್ತಿರಬೇಕು ಅವರಿಗೆ ಅಲ್ವಾ ನಮ್ಮ ಸಮಾಜದ ವ್ಯಾಲ್ಯೂಸ್ ಏನುಂಟು ಅಥವಾ ನಮ್ಮ ಧರ್ಮದ ವ್ಯಾಲ್ಯೂಸ್ ಏನು ಅದು ಅವರಿಗೆ ಗೊತ್ತಾಗಬೇಕು ಅದಕ್ಕೋಸ್ಕರ ಆ ಸ್ವಿಚ್ ವರ್ಡನ್ನು ನಿಮಗೆ ಕೊಡ್ತೇನೆ ಸೋಮವಾರ ದಿವಸ ಆನಂತರ ಕೊಡಲ್ಲ ಆನಂತರ ಮುಗೀತಾ ಅಲ್ವಾ ಆ ನಂತರ ನಿಮಗೆ ಏನೋ ಸ್ವಿಚ್ ವರ್ಡನ್ನು ಕಲಿಬೇಕು ಅಥವಾ ನಿಮಗೆ ಜಾತಕ ಪ್ರೆಡಿಕ್ಟ್ ಮಾಡೋದು ಹೇಗೆ ಆಗಿ ಪ್ರಿಡಿಕ್ಟ್ ಮಾಡುವುದು ಹೇಗೆ ಅದು ನಿಮಗೆ ಗೊತ್ತಿರಬೇಕು ಅಂದಾಗ ನೀವು ನಾನು ಬೆಂಗಳೂರಲ್ಲಿ ಈಗ ಜನವರಿ ಇಪ್ಪತ್ತೆರಡು ಇಪ್ಪತ್ತ್ ಒಂದು ಕ್ಲಾಸ್ ಮಾಡ್ತಾ ಇದ್ದೇನೆ ಎರಡು ದಿನದ ಕ್ಲಾಸ್ ಬೆಂಗಳೂರಲ್ಲಿ ರೈಟಾ ಬೆಂಗಳೂರು ಮೆಟ್ರೋದಲ್ಲಿ ಕ್ಲಾಸ್ ಮಾಡ್ತಾ ಇದ್ದೇನೆ ಯಾರಿಗಾದರೂ ಬರಬೇಕಾದ್ರೆ ಆ ಕ್ಲಾಸಿಗೆ ಅಟೆಂಡ್ ಆಗಬೇಕಾದ್ರೆ ಎರಡು ದಿನದ ಕ್ಲಾಸಿಗೆ ದಯವಿಟ್ಟು ನನ್ನ ಏನು ನಂಬರ್ ಸ್ಕ್ರೋಲ್ ಆಗ್ತಾ ಉಂಟು ಅದರಲ್ಲಿ ಫೋನ್ ಮಾಡಿ ಅಂತ ಹೇಳ್ತೇನೆ ಸೀಟನ್ನು ಕಾಯ್ದಿರಿಸ್ಕೊಳ್ಳಿ ಅಲ್ಲಿ ಬಂದು ಬಹಳಷ್ಟು ವಿಚಾರಗಳನ್ನು ಕಲಿಬೋದು ಯಾರೆಲ್ಲ ಜ್ಯೋತಿಷ್ಯದಲ್ಲಿ ಆಲ್ರೆಡಿ ಕಲ್ತ್ಕೊಂಡು ಬಿಟ್ಟಿದ್ದೀರಾ ಪ್ರೆಡಿಕ್ಷನ್ ಮಾಡಲಿಕ್ಕೆ ನಿಮಗೆ ಇಲ್ಲ ಪ್ರೆಡಿಕ್ಷನ್ ಮಾಡಲಿಕ್ಕೆ ನಿಮಗೆ ಅದು ಆಗ್ತಾ ಉಂಟು ಪ್ರಿಡಿಕ್ಷನ್ ಗೊತ್ತಾಗೋದಿಲ್ಲ ಏನು ಮಾಡಬೇಕಂತ ಯಾವ ರೀತಿ ಪ್ರಿಡಿಕ್ಷನ್ ಮಾಡಬೇಕಂತ ಒಂದಷ್ಟು ಟೆಕ್ನಿಕ್ಸ್ ಮುಖಾಂತರ ಅದನ್ನು ಹೇಳಿಕೊಡ್ತೇನೆ ಆನಂತರ ಪರಿಹಾರ ಹೇಗೆ ಕೊಡಬೇಕು ಅದನ್ನು ಹೇಳಿಕೊಡ್ತೇನೆ ಸ್ವಿಚ್ ವರ್ಡನ್ನು ಹೇಳಿಕೊಡ್ತೇನೆ ಆ ಸ್ವಿಚ್ ವರ್ಡನ್ನು ಯಾವ ರೀತಿ ಸಾಧನೆ ಮಾಡಿ ಅದನ್ನು ನೀವು ಸಿದ್ಧಿಸ್ಕೊಳ್ಬೇಕು ಅದನ್ನು ಹೇಳಿಕೊಡ್ತೇನೆ ಸೊ ಎರಡು ದಿನದಲ್ಲಿ ನೋಡಿ ನೀವು ಫ್ರೆಶ್ ಆಗಿ ಬರ್ತೀರ ಒಂದು ಹೊಸ ಮನುಷ್ಯನಾಗಿ ಅಲ್ಲಿಂದ ಹೊರ ಬರ್ತೀರ ರೈಟಾ ಓಕೆನಾ ತುಂಬ ಚೆನ್ನಾಗಿ ಯಾರಿಗೆಲ್ಲ ಬರಬೇಕು ಅವರೆಲ್ಲ ಕರೆ ಮಾಡಿ ಅಂತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ಈಗೇನು ಮಾಡಪ್ಪ ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ ಯಾರಿಗೆಲ್ಲ ನನ್ನ ಬಳಿ ಬರಬೇಕು ದಯವಿಟ್ಟು ಅವರೆಲ್ಲ ಸ್ವಲ್ಪ ಫೋನ್ ಮಾಡಿ ಬನ್ನಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರ್ತದೆ ಈಗ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಬೇಡಿ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಜೈ ಜಿ ವಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ